ಸ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ಬನಾಶಂ ಹರೇ ನಿಶಂ ಯೋ ವಿಪ್ರಲಂಭ ವಿಪರೀತ ಮತಿ ಪ್ರಭೂತ ವಾದಾಂದಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲು ವಾದಿರಾಜಶ್ರೀಪಾದೋ ಅಭೀಷ್ಟದಸ್ಸತಾಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತನ್ನಮಸ್ಯೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ. ನನ್ನ ಪಾಲಿಗೆ ಬಂದ ಪಂಚಾಮೃತ ತ್ರಿವಿಧ ಜೀವರ ಮುಕ್ತಿ. ಇಷ್ಟವರೆಗೆ ಸೃಷ್ಟಿ, ಆದರೆ ಈಗ ಮುಕ್ತಿ. ಆಯಿತಾ, ಎರಡೂ ವಿಷಯಗಳು ಕೂಡ ವಿದ್ವಾಂಸರಿಗೆ ಒಳ್ಳೆ ಗ್ರಾಸವಾದ ವಿಷಯಗಳು. ಬೇಕಾದಷ್ಟು ಚರ್ಚೆ ಮಾಡಲಿಕ್ಕಿದೆ ಈ ವಿಷಯದಲ್ಲಿ. ಈಗಾಗಲೇ ಬೇಕಾದಷ್ಟು ಸಭೆಗಳಲ್ಲಿ ಚರ್ಚೆ ನಡೆದಿದೆ. ಇನ್ನೂ ಚರ್ಚೆ ಮಾಡಿ ನಾವು ತಿಳ್ಕೊಳ್ಬೇಕಾದ ವಿಷಯಗಳು ಬೇಕಾದಷ್ಟಿದ್ದಾವೆ. ಇದು ಉಪನ್ಯಾಸದ ಸಂದರ್ಭವಾದ್ದರಿಂದ ಚರ್ಚೆಗೆ ಅವಕಾಶ ಇಲ್ಲ ಅಂತ ಮಧ್ಯೆ ಮಧ್ಯೆ ವಿದ್ವಾಂಸರಾದರು. ಆದರೂ ಒಬ್ಬ ವಿದ್ವಾಂಸರು ಕೇಳಿದರು ಒಂದು ಪ್ರಶ್ನೆಯನ್ನು. ಹಾಗೆ ವಿದ್ವಾಂಸರಿಗೆ ಆ ವಿಷಯಗಳನ್ನು ಹೇಳುವಾಗ ನಾಲಿಗೆ ಚುಟು ಚುಟು ಅಂತ ಇರ್ತದೆ. ಏನು ಯಾಕೆ ಕೇಳಬಾರ್ದು ಯಾಕೆ ಕೇಳಬಾರ್ದು ಎಂಬುದಾಗಿ. ಯಾಕಂದರೆ ಆ ನಾಲಿಗೆ ಚುಟುಚು, ಯಾಕಂದರೆ ಒಳ್ಳೆ ವಿಷಯ ಹೇಳ್ತಾ ಇದ್ದಾರೆ, ನಾವು ಯಾಕೆಂದರೆ ಈ ಬಗ್ಗೆ ಸರಿಯಾಗಿ ಇನ್ನೂ ವಿವರವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ವಿದ್ವಾಂಸರಿಗೆ ಹುರುಪು ಬರೋದು ಸಹಜ. ಹಾಗೆ ವಿಷಯಗಳೇ ಹಾಗಿದ್ದಾವೆ. ಈ ಎಲ್ಲ ಈ ಮೂರು ದಿವಸದ ವಿಷಯಗಳು ಕೂಡ ಹಾಗೇ ಇದ್ದಾವೆ. ಅದರಲ್ಲಿ ಈಗ ತಾನೇ ಒಂದು ವಿಷಯ ಮುಷ್ಟಿಸಿಷ್ಟೆ ಪಕ್ಷವನ್ನು ನೀವು ನೋಡಿದ್ದೀರಿ. ಭಗವಂತ ಎಲ್ಲ ತನ್ನ ಉದರದಲ್ಲಿರುವ ಎಲ್ಲ ಜೀವರನ್ನೂ ಸೃಷ್ಟಿ ಮಾಡ್ತಾನೋ, ಕೆಲವು ಜೀವರನ್ನು ಮಾತ್ರ ಸೃಷ್ಟಿ ಮಾಡ್ತಾನೋ ಅಂತ ಇಷ್ಟುವರೆಗೆ ನಡೆದ ಉಪನ್ಯಾಸ ಹಿಂದಿನ ಜನಗಳಿಗೆ ಕುರಿತು ಹೇಳ್ತಾ ಇದ್ದೇನೆ, ಈ ಮುಂದಿನ ಜನಗಳಿಗಲ್ಲ. ಆದ್ದರಿಂದ ಅವನ ಉದರದಲ್ಲಿ ಅಸಂಖ್ಯಾತರಾದ ಜೀವರು ಪ್ರಳಯ ಕಾಲದಲ್ಲಿದ್ದಾರೆ. ಆ ಅಸಂಖ್ಯಾತರಾದ ಎಲ್ಲ ಜೀವರನ್ನೂ ಏನು ಭಗವಂತ ಪ್ರಳಯ ಕಾಲ ಮುಗಿದ ನಂತರ ಸೃಷ್ಟಿ ಮಾಡ್ತಾನೆ, ಆಗ ಎಲ್ಲ ಜೀವರನ್ನೂ ಸೃಷ್ಟಿ ಮಾಡ್ತಾನೆಯೋ. ಮುಷ್ಟಿ ಪ್ರಸಿದ್ಧವಾದ ಮುಷ್ಟಿ ಇದು, ಆಯ್ತಲ್ಲ, ನಮ್ಮ ಕೈ ಮುಷ್ಟಿಗೆ ನಾವು ಮುಷ್ಟಿ ಅಂತೇವಲ್ಲ, ಅಂದರೆ ಈ ಪ್ರಸಿದ್ಧವಾದ ಮುಷ್ಟಿ ಇದೆಯಲ್ಲ, ಒಂದು ಮುಷ್ಟಿ ಜೀವರನ್ನು ತೆಗೆದು ಹೊರಗಾಗ್ತಾನೋ, ಸೃಷ್ಟಿ ಮಾಡ್ತಾನೋ ಅಂತ ವಿಚಾರದ ಬಗ್ಗೆ ಈವರೆಗೆ ಚರ್ಚನೆ. ಆದರೆ ಮುಷ್ಟಿ ಶಬ್ದಕ್ಕೆ ಈ ನಾವೇನೇ ಪುಷ್ಟಿ ಹೇಳ್ತಾ ಇದ್ದೇನೆ, ಈ ಶಬ್ದ ಎಲ್ಲೂ ಪ್ರಮಾಣ ಇಲ್ಲ ಅಂತ ವಿದ್ವಾಂಸರು ಒಪ್ಪಿಕೊಳ್ಳಬೇಕಾದ ಸಂದರ್ಭ. ಆದ್ದರಿಂದ ಅದಕ್ಕಿಷ್ಟೇ, ಕೆಲವರನ್ನು ಸೃಷ್ಟಿ ಮಾಡ, ಮುಷ್ಟಿ ಶಬ್ದಕ್ಕೆ ಕೆಲವರು ಅಂತ ಅರ್ಥ, ಕೆಲವು ಜೀವರನ್ನ ಸೃಷ್ಟಿ ಮಾಡ್ತಾನೋ ಎಲ್ಲ ಜೀವರನ್ನ ಸೃಷ್ಟಿ ಮಾಡ್ತಾನೋ ಎಂಬ ಶಬ್ದದಲ್ಲಿ ಎಂಬ ವಿಚಾರ ನಡೆದು ಎಲ್ಲ ಜೀವರನ್ನ ಸೃಷ್ಟಿ ಮಾಡೋದಿಲ್ಲ, ಕೆಲವು ಜೀವರನ್ನ ಮಾತ್ರ ಸೃಷ್ಟಿ ಮಾಡ್ತಾನೆ ಎಂಬ ವಾದ, ಅದು ಮುಷ್ಟಿ ಸೃಷ್ಟಿವಾದ ಎಂಬುದನ್ನು ಇಷ್ಟುವರೆಗೆ ನಾವು ತಿಳ್ಕೊಂಡಿದ್ದೇವೆ. ಈಗ ಜೀವರ ಸೃಷ್ಟಿ ಆದರೆ ಈ ಸೃಷ್ಟರಾದ ಜೀವರು ಹೇಗೆ ಮೋಕ್ಷಕ್ಕೆ ಹೋಗ್ತಾರೆ ಎಂಬ ವಿಚಾರ. ಯಾಕಂದರೆ ಸೃಷ್ಟಿಯಾದವರು ಒಂದಿನ ಹೋಗಲೇಬೇಕಷ್ಟೇ. ಆದ್ದರಿಂದ ಬರೀ ಇಲ್ಲಿಂದ ಹೋಗೋದಲ್ಲ, ಮೋಕ್ಷಕ್ಕೆ ಹೇಗೆ ಹೋಗ್ತಾರೆ, ಮುಕ್ತಿಯನ್ನು ಹೇಗೆ ಹೊಂತಾರೆ ಎಂಬ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರು. ಅವರ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮಹಾದೊಡ್ಡ ಸನ್ನಿಧಾನ, ರಾಜರ ಸನ್ನಿಧಾನ, ವೃಂದಾವನಾಚಾರ ಸನ್ನಿಧಾನ, ಪ್ರಾರಂಭದಲ್ಲಿ ನಮ್ಮ ಹೇಳಿದಂತೆ ನಿಜವಾಗಿ ಉಪನ್ಯಾಸ ಮಾಡಲು ಸ್ವಲ್ಪ ಭಯವೂ ಆಗುತ್ತೆ, ಹೇಗೆ ಉಪನ್ಯಾಸ ಮಾಡೋದಪ್ಪ ಅಂತ. ಯಾಕಂದರೆ ದೊಡ್ಡವರ ಸನ್ನಿಧಾನ, ಎಲ್ಲಿ ಬಾಯಿಂದ ಶಬ್ದ ತಪ್ಪಿ ಬಂದುಬಿಡ್ತದೋ ಅಂತ ಒಂದು ಭಯ, ಯಾಕಂದರೆ ವಿಷಯಗಳನ್ನು ತಪ್ಪಿ ಮಾತಾಡಬಾರ್ದು ನೋಡಿ. ಆದ್ದರಿಂದ ಶಬ್ದಗಳ ತಪ್ಪು ಬರುವ ಒಂದು ರೀತಿ, ವಿಷಯಗಳ ತಪ್ಪು ಬರೋದು ಒಂದು ರೀತಿ. ಜ್ಞಾನಿಗಳ ಸನ್ನಿಧಾನದಲ್ಲಿ ಕೂತಾಗ ಶಬ್ದಗಳ ತಪ್ಪು ಬರಬಾರದು, ವಿಷಯಗಳ ತಪ್ಪು ಬರಬಾರದು. ಆದ್ದರಿಂದ ಎಲ್ಲಿ ತಪ್ಪು ಬರುತ್ತೋ ಅಂತ ಒಂದು ಭಯ. ಆದ್ದರಿಂದ ಭಯಕೃತ ಭಯನಾಶನ ಅಂತ ಭಗವಂತನಿಗೆ ಹೇಳಿದಂತೆ ನಾವು ರಾಜರಲ್ಲಿ ಪ್ರಾರ್ಥನೆ ಮಾಡಿ ಯಾವ ತಪ್ಪುಗಳನ್ನು ಭರಿಸಬೇಡ ಆದಷ್ಟು, ಅದನ್ನು ಶಬ್ದಗಳ ತಪ್ಪನ್ನು ಭರಿಸಬೇಡ, ವಿಷಯಗಳನ್ನು ತಪ್ಪನ್ನು ಭರಿಸಬೇಡ ಅಂತ ಪ್ರಾರ್ಥನೆ ಮಾಡಿ ಏನು ಒಳಗೆ ಕೂತು ನುಡಿಸ್ತಾರೆ ಆ ಮಾತನ್ನು ನುಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೀಮದ್ ಆಚಾರ್ಯರು ತತ್ವ ಸಂಖ್ಯಾನದಲ್ಲಿ ಒಂದು ಮಾತು ಹೇಳಿದ್ದಾರೆ, ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇಧೈವ ಚೇತನಂ ನಿತ್ಯ ದುಃಖ ರಮಾನ್ನೇತು ಸೃಷ್ಟ ದುಃಖ ಸಮಸ್ತಶಃ ಸ್ಪೃಷ್ಟ ದುಃಖ ಸಮಸ್ತಶಃ ಎಂಬುದಾಗಿ. ಅಂದರೆ ಸಮಸ್ತ ಚೇತನನ್ನು ಆಚಾರ್ಯರು ಎರಡು ಭಾಗ ಮಾಡಿದ್ದಾರೆ, ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ. ಅಂದರೆ ಯಾರು ದುಃಖದಿಂದ ಸ್ಪೃಷ್ಟ ಶಬ್ದಕ್ಕೆ ಕೂಡಿದವರು ಅಂತ ಅರ್ಥ, ದುಃಖವುಳ್ಳವರು ಅಂತ ಅರ್ಥ. ದುಃಖವುಳ್ಳ ಜೀವರು ಕೆಲವರು, ದುಃಖವೇ ಇಲ್ಲದ ಜೀವರು ಕೆಲವರು. ಯಾರದು ಅಂದಾಗ ದುಃಖ ಅಸ್ಪೃಷ್ಟ ರಮಾ ಲಕ್ಷ್ಮೀದೇವಿ, ಭಗವಂತನ ಮಡದಿಯಾದ ಲಕ್ಷ್ಮೀದೇವಿ, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿ,
ಅವಳಿಗೆ ಯಾವುದೇ ಥರದ ದುಃಖದ ಲೇಷದ ಸಂಬಂಧವೂ ಕೂಡ ಇಲ್ಲ ಎಂಬುದಾಗಿ ಸ್ಪಷ್ಟಪಡಿಸಿದ್ದಾರೆ ಆಚಾರ್ಯರು. ಆದ್ದರಿಂದ ಲಕ್ಷ್ಮೀದೇವಿ ನಿತ್ಯಮುಕ್ತಳಾಗಿದ್ದಾಳೆ, ದುಃಖದ ಸಂದರ್ಭನೇ ಇಲ್ಲ. ಅಂದರೆ ಲಕ್ಷ್ಮೀದೇವಿಯ ಮುಕ್ತಿ ವಿಷಯವನ್ನು ನಾವು ಹೇಳಲಿಕ್ಕೆ ಇಲ್ಲಿ ಪ್ರಸ್ತಾಪಕ್ಕೆ ನಾವು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಇನ್ನು ದುಃಖಸ್ಪೃಷ್ಟರಾದವರಿದ್ದಾರಲ್ಲ, ಅವರಿಗೆ ತಾನೇ ಮುಕ್ತಿ ಆಗಬೇಕಾಗಿದೆ. ದುಃಖಸ್ಪೃಷ್ಟ ಅನ್ನೆ ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳು ಕೂಡ ದುಃಖಸ್ಪೃಷ್ಟರಾಗಿದ್ದಾರೆ ಎಂಬುದಾಗಿ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಈಗ ದುಃಖಸ್ಪೃಷ್ಟಳಾಗದ ಲಕ್ಷ್ಮೀದೇವಿಯನ್ನು ಬಿಟ್ಟು ದುಃಖಸ್ಪೃಷ್ಟರಾದ ಉಳಿದ ಜೀವರಿದ್ದಾರಲ್ಲ, ಅವರಲ್ಲಿ ಮೂರು ವಿಧವಾದ ಜೀವರಾಶಿಗಳನ್ನು ತೆಗೆದುಕೊಂಡು ಯಾರ್ಯಾರಿಗೆ ಹೇಗೆ ಹೇಗೆ ಮುಕ್ತಿ ಎಂಬುದನ್ನು ನಾವಿಲ್ಲಿ ಚಿಂತನೆ ಮಾಡಲಿಕ್ಕೋಸ್ಕರ ಕೂತಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ ಮುಕ್ತಿ ಶಬ್ದದ ಅರ್ಥ ಏನು? ತ್ರಿವಿಧ ಜೀವರಾಶಿಗಳ ಮುಕ್ತಿ. ಮೂರು ವಿಧವಾದ ಜೀವರಿದ್ದಾರೆ ಹೇಳ್ತೇನೆ ಯಾರ್ಯಾರು ಎಂಬುದಾಗಿ. ಮೂರು ವಿಧವಾದ ಜೀವರಾಶಿಗಳು, ಆ ಮೂರು ವಿಧವಾದ ಜೀವರಾಶಿಗಳ ಮುಕ್ತಿ ಹೇಗೆ? ಮುಕ್ತಿ ಶಬ್ದಕ್ಕೆ ಅರ್ಥ ಏನು ಗೊತ್ತೇ ನಿಮಗೆ? ಬಿಡುಗಡೆ, ಒಂದು ಬಂಧನದಿಂದ ಬಿಡುಗಡೆ, ಅದು ಮುಕ್ತಿನೇ. ಒಂದು ಜೈಲಿನಲ್ಲಿದ್ದ, ಜೈಲಿನಿಂದ ಹೊರಗೆ ಬಂದ, ಅದು ಒಂದು ಮುಕ್ತಿನೇ. ಅದು ಮುಕ್ತಿ ಶಬ್ದದ ಅರ್ಥ ಬಿಡುಗಡೆ ಎಂಬುದಾಗಿ ಕೂಡಲೇ ಪ್ರಶ್ನೆ ಬಂತು, ಯಾವುದರಿಂದ ಬಿಡುಗಡೆ? ಬಿಡುಗಡೆ ಅಂದ್ಕೊಳ್ಳೆ ಅದು ಸಾಪೇಕ್ಷಿತವಾದ ಶಬ್ದ. ಯಾವುದರಿಂದ ಬಿಡುಗಡೆ? ಸಂಸಾರದಿಂದ ಬಿಡುಗಡೆ. ಏನು ಸಂಸಾರ ಅಂದರೆ? ಲಿಂಗ ಶರೀರ ಅಂತ ಅಷ್ಟಿಟ್ಟುಕೊಳ್ಳೋಣ ಸದ್ಯಕ್ಕೆ. ಅಂದರೆ ಲಿಂಗ ಶರೀರದಿಂದ ಬಿಡುಗಡೆ. ಈ ಮೂರು ವಿಧವಾದ ಜೀವರಿದ್ದಾರಲ್ಲ, ಈ ಮೂರು ವಿಧವಾದ ಜೀವರಿಗೆ ಲಿಂಗ ಶರೀರದಿಂದ ಬಿಡುಗಡೆ ಹೇಗೆ? ಮುಕ್ತಿ ಶಬ್ದಕ್ಕೆ ಮೋಕ್ಷ ಅಂತ ಒಂದು ಅರ್ಥ ಇದೆ, ಆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಮುಕ್ತಿ ಶಬ್ದಕ್ಕೆ ಲಿಂಗ ಶರೀರದಿಂದ ಬಿಡುಗಡೆ ಹೇಗೆ ಎಂಬುದನ್ನು ಮಾತ್ರ ವಿಷಯ ತೆಗೆದುಕೊಂಡು ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾದರೆ ಈ ಮೂರು ವಿಧವಾದ ಜೀವರಾಶಿಗಳಿಗೆ, ಮೂರು ಜೀವರಾಶಿಗಳಿಗೂ ಲಿಂಗ ಶರೀರ ಇದೆ, ಎಲ್ಲ ವಿಧವಾದ ಜೀವರಾಶಿಗಳ ಲಿಂಗ ಶರೀರದಿಂದ ಮೋಕ್ಷ ಹೇಗೆ, ಮುಕ್ತಿ ಹೇಗೆ, ಬಿಡುಗಡೆ ಹೇಗೆ, ಮುಕ್ತಿ ಶಬ್ದ ಹೇಳೋದು ಬಿಡುಗಡೆ ಹೇಗೆ ಎಂಬುದನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ. ಯಾರು ಮೂರು ವಿಧವಾದ ಜೀವರಾಶಿಗಳು? ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪನ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ತ್ರಿವಿಧ ಜೀವಸಂಘಾಸ್ತು ದೇವ ಮಾನುಷ ದಾನವಾಹ. ಮೂರು ವಿಧವಾದ ಜೀವರಿದ್ದಾರೆ, ಎಲ್ಲ ದುಃಖಸ್ಪೃಷ್ಟರಾದ ದುಃಖವುಳ್ಳ ಎಲ್ಲ ಜೀವರನ್ನು ಕೂಡ ಒಂದು ಆಚಾರ್ಯರು ಪ್ರಮಾಣ ಕೊಟ್ಟಿದ್ದಾರೆ. ಭವಿಷ್ಯತ್ ಪರ್ವ ಪ್ರಮಾಣ ಇದು, 7-8 ಶ್ಲೋಕಗಳಿದೆ. 7-8 ಶ್ಲೋಕಗಳನ್ನು ಭವಿಷ್ಯತ್ ಪರ್ವದ ವೇದವ್ಯಾಸ ದೇವರ ಮಾತನ್ನು ಆಚಾರ್ಯರು ಮಹಾಭಾರತ ತಾತ್ಪನ್ಯದಲ್ಲಿ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ. ಅದನ್ನು ಪ್ರಾರಂಭ ಹೀಗಾಗ್ತಾ ಇದೆ. ತ್ರಿವಿಧ ಜೀವಸಂಘಾಸ್ತು ದೇವ ಮಾನುಷ ದಾನವಾಹ. ಮೂರು ವಿಧವಾದ ಜೀವರಿದ್ದಾರೆ. ನಂಬರ್ 1, ಮೊದಲನೇ ಜೀವರ್ಯಾರು? ದೇವತೆಗಳು. ಎರಡನೇ ಜೀವರ್ಯಾರು? ಮನುಷ್ಯರು. ಮೂರನೇ ವಿಧವಾದ ಜೀವರ್ಯಾರು? ದಾನವರು ಎಂಬುದಾಗಿ. ಇದು ಸ್ಥೂಲವಾದ ವಿಭಾಗ, ಸೂಕ್ಷ್ಮ ವಿಭಾಗ ಅಲ್ಲ, ಸ್ಥೂಲವಾದ ವಿಭಾಗ ಎಂದು ನಾವು ಮನಗಾಡಬೇಕು. ಯಾಕೆಂದರೆ ಮನುಷ್ಯರು ಎಂಬುದಾಗಿ ಎರಡನೇ ವಿಭಾಗ ಮಾಡಿದ್ದಾರಲ್ಲ, ಅದರಿಂದ ಎರಡನೇ ವಿಭಾಗ ಮಾಡಿದ ಮನುಷ್ಯರಲ್ಲಿ ಕೂಡ ಮೂರು ವಿಧರಾಗಿದ್ದಾರೆ. ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಎಂಬುದಾಗಿ ಮೂರು ವಿಧರಾಗಿದ್ದ, ಮೂರು ವಿಧವಾದ ಜೀವರಿದ್ದಾರೆ ಎಂಬುದಾಗಿ ಮುಂದೆ ಅದರ ವಿಭಾಗಗಳು ಬರ್ತಾ ಇದ್ದೇವೆ. ಆದ್ದರಿಂದ ಸ್ಥೂಲವಾದ ವಿಭಾಗ, ಜೀವರು ಮೂರು ವಿಧವಾಗಿದ್ದಾರೆ, ಮೂರು ವಿಧವಾಗಿ ವಿಂಗಡಿಸಿದ್ದಾರೆ ಜೀವರನ್ನು. ಮೊದಲನೇ ದೇವತೆಗಳು ಅಂತ ಒಂದು ವಿಭಾಗ, ಮನುಷ್ಯರು ಅಂತ ಒಂದು ವಿಭಾಗ, ದಾನವರು ಅಸುರರು ದಾನವರು ಇವರು ಒಂದು ವಿಭಾಗ. ಹೀಗೆ ಮೂರು ವಿಧವಾಗಿ ಶ್ರೀಮದ್ ಆಚಾರ್ಯರು ವಿಂಗಡಿಸಿದ್ದಾರೆ. ಹಾಗೆ ಇದರಲ್ಲಿ ಮೊದಲನೇ ವಿಭಾಗ ತೆಗೆದುಕೊಳ್ಳೋಣ. ನೇರ ವಿಷಯಕ್ಕೆ ಬರೋದಾದರೆ ಮೊದಲನೇ ವಿಭಾಗ ದೇವತೆಗಳು. ದೇವತೆಗಳ ಸ್ವರೂಪ ಏನು? ದೇವತೆಗಳ ಮುಕ್ತಿ ಹೇಗೆ? ದೇವತೆಗಳಿಗೆ ಮುಕ್ತಿ ಹೇಗೆ? ದೇವತೆಗಳಿಗೆ ಲಿಂಗ ಶರೀರದಿಂದ ಮುಕ್ತಿ ಹೇಗೆ ಎಂಬುದನ್ನು ನಾವು ವಿಚಾರಕ್ಕೆ ತೆಗೆದುಕೊಂಡಾಗ, ದೇವತೆಗಳು ಅಂತ ಒಂದು ಶಬ್ದ ಇದೆಯಲ್ಲ, ಇವರಿಗೆ ಇನ್ನೊಂದು ಶಬ್ದ ಇದೆ, ಜಾತಾಪರೋಕ್ಷಿಗಳು ಅಂತ ಇನ್ನೊಂದು ಶಬ್ದ ಇದೆ. ಏನು ಹಾಗಂದರೆ, ಜಾತಂ ಆಪರೋಕ್ಷಂ ಏಷಾಂತೆ ಜಾತಾಪರೋಕ್ಷಿಣ. ಅದರಿಂದ ಇವರ ಯಾವಾಗ ದೇವತ್ವ ಪದವಿ ಬಂತೋ ಆ ಕ್ಷಣದಲ್ಲಿ ಅವರು ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ. ಅಪರೋಕ್ಷ ಜ್ಞಾನಿಗಳಾಗದ ಯಾರೂ ಕೂಡ ದೇವತೆಗಳಾಗೋದಿಲ್ಲ. ಅದರಿಂದ ಎಲ್ಲರೂ ಅಪರೋಕ್ಷ ಜ್ಞಾನಿಗಳೇ, ದೇವತೆಗಳೆಲ್ಲರೂ ಕೂಡ. ಅಂದ ದೇವತೆಗಳು ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ, ಆದರೂ ಕೂಡ ಅವರವರ ಈಗ ತಾನೇ ಪ್ರಾರಬ್ಧ ಕರ್ಮಕ್ಕೆ ಅರ್ಥ ಹೇಳಿದರವರು. ಆಯಿತಾ, ಇಲ್ಲಿ ನಾನು ಹೇಳುವ ಪ್ರಾರಬ್ಧದ ಅರ್ಥ, ಪರಮಾತ್ಮನ ಸಾಕ್ಷಾತ್ಕಾರವಾದ ನಂತರ, ಪರಮಾತ್ಮನನ್ನು ಕಂಡಿಂದ ನಾವು ಕಂಡ ನಂತರ, ಈ ಮುಂದಿನ ಅನೇಕ ಜನ್ಮಗಳಲ್ಲಿ ಊಟ ಮಾಡಲಿಕ್ಕೆ ಬೇಕಾದ ಕರ್ಮಗಳ ಗಂಟು ಕಟ್ಟಿಟ್ಟಿದ್ದೇವಲ್ಲ, ಆ ಎಲ್ಲ ಕರ್ಮಗಳ ಗಂಟು ಸುಟ್ಟು ಭಸ್ಮವಾಗ್ತದೆ. ಇನ್ನು ಮುಂದೆ ಕರ್ಮವನ್ನು ಅನುಭವಿಸುವಾಗ ಯಾವುದೇ ಮುಂದಿನ ಜನ್ಮಕ್ಕೆ ಬೇಕಾದ ಕರ್ಮದ ಅಂಟು ನಮಗೆ ಆಗೋದಿಲ್ಲ. ಅದ ಉತ್ತರ ಪೂರ್ವಯೋಗೋ ಅಶ್ಲೇಷ ವಿನಾಶವು, ಉತ್ತರಸ್ಯ ಅಶ್ಲೇಷ ಪೂರ್ವಸ್ಯ ವಿನಾಶ. ಅಂದರೆ ಈ ಒಂದು ಕರ್ಮದ ಗಂಟನ್ನು ಬಿಚ್ಚಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ, ಇನ್ನು ಅನೇಕ ಕರ್ಮಗದ ಗಂಟುಗಳಿದ್ದಾವೆ. ಮುಂದಿನ ಅನೇಕ ಜನ್ಮಗಳಲ್ಲಿ ಅದನ್ನು ಬಿಚ್ಚಿ ನಾವೇ ಊಟ ಮಾಡಬೇಕಾದವರು. ನಾವೇ ಊಟ ಮಾಡಲಿಕ್ಕೆ ಯೋಗ್ಯವಾದ ಕರ್ಮದ ಗಂಟುಗಳು ಅನೇಕ ಇದ್ದಾವೆ, ಅದನ್ನು ನಾವಿನ್ನೂ ಬಿಚ್ಚಿಲ್ಲ. ಒಂದು ಕರ್ಮದ ಗಂಟನ್ನು ಬಿಚ್ಚಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ.
ಪರಮಾತ್ಮನ ಸಾಕ್ಷಾತ್ಕಾರವಾದ ಕೂಡಲೇ ಏನಾಗುತ್ತೆ ಅಂದರೆ, ಏನು ಯಾವ ಕರ್ಮದ ಗಂಟನ್ನು ಬಿಚ್ಚಿಲ್ಲ, ಇನ್ನು ಮುಂದೆ ಅನೇಕ ಜನ್ಮದಲ್ಲಿ ಊಟ ಮಾಡಲಿಕ್ಕೆ ಬೇಕಾದ ಕರ್ಮಗಳನ್ನು ಇಟ್ಟುಕೊಂಡು ಕರ್ಮದ ಗಂಟುಗಳನ್ನು ಇಟ್ಟುಕೊಂಡಿದ್ದೇವೆ, ಆ ಎಲ್ಲ ಕರ್ಮಗಳ ಗಂಟು ಸುಟ್ಟು ಭಸ್ಮವಾಗ್ತದೆ. ಅದ ಉತ್ತರಸ್ಯ ಅಸ್ತೇಶಃ ಪೂರ್ವಸ್ಯ ವಿನಾಶಃ. ಇನ್ನು ಏನು ಪ್ರಾರಬ್ಧ ಕರ್ಮ, ಇದಕ್ಕೆ ಯಾವ ಒಂದು ಗಂಟನ್ನು ಬಿಚ್ಚಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಪ್ರಾರಬ್ಧ ಕರ್ಮ, ಪ್ರಕರ್ಷೇಣ ಆರಬ್ಧ ಪ್ರಾರಬ್ಧ. ಚೆನ್ನಾಗಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಗಂಟೇನಿದೆ, ಕರ್ಮಗಳೇನಿದ್ದಾವೆ ಅದಕ್ಕೆ ಪ್ರಾರಬ್ಧ ಕರ್ಮ ಅಂದಿದ್ದಾರೆ. ಆ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸೇ ಕಳ್ಕೊಳ್ಬೇಕು. ಅನಂತರ ಆ ಒಂದು ಈಗ ಅಪರೋಕ್ಷ ಜ್ಞಾನವಾಗದೇ ಇದ್ದಾಗ ಒಂದು ಕರ್ಮವನ್ನು ಮಾಡುವಾಗ ಇನ್ನು ಮುಂದೆ ಹತ್ತಾರು ಜನ್ಮಕ್ಕೆ ಬೇಕಾದ ಕರ್ಮಗಳ ಅಂಟು ನಮಗೆ ಆಗ್ತದೆ. ಅಪರೋಕ್ಷ ಜ್ಞಾನವಾದ ನಂತರ, ಅಪರೋಕ್ಷ ಜ್ಞಾನಿಗಳಾದ ನಂತರ ನಾವು ಕರ್ಮ ಮಾಡುವಾಗ ಪ್ರಾರಬ್ಧ ಕರ್ಮವನ್ನು ಸವಿಸಿಕೊಳ್ಳುವಾಗ ಇನ್ನು ಮುಂದಿನ ಜನ್ಮಕ್ಕೆ ಬೇಕಾದ ಕರ್ಮಗಳ ಅಂಟು ಆಗೋದಿಲ್ಲ. ಇದು ಆ ಉತ್ತರಸ್ಯ ಅಶ್ಲೇಷಕ್ಕೆ ಅರ್ಥ. ಇನ್ನು ಮುಂದಿನ ಜನ್ಮಗಳಿಗೆ ಬೇಕಾದ ಕರ್ಮಗಳ ಅಂಟು ನಮಗೆ ಆಗೋದಿಲ್ಲ. ಹಿಂದಿನ ಬಿಚ್ಚದಿರುವ ಕರ್ಮಗಳ ಗಂಟು ನಾಶ ಆಗೋಗುತ್ತೆ. ಏನು ಬಿಚ್ಚಿದ್ದೇವೆ ಒಂದು ಗಂಟನ್ನು, ಅದನ್ನು ನಾವು ಊಟ ಮಾಡಿ ಕಳ್ಕೊಳ್ಬೇಕು. ಅದಕ್ಕೆ ಪ್ರಾರಬ್ಧ ಕರ್ಮ ಅಂದಿದ್ದಾರೆ. ಈ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಾಗ ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳು ಕೂಡ ಒಮ್ಮೊಮ್ಮೆ ಅಪರೂಪಕ್ಕೆ ತಪ್ಪು ಮಾಡುವುದು ಉಂಟು ಎಂಬುದನ್ನು ನಾವು ಅನೇಕ ಇತಿಹಾಸ ಪುರಾಣಾದಿಗಳಲ್ಲಿ ಕಾಣ್ತಾ ಇದ್ದೇವೆ. ಎಂಬುದನ್ನು ಉದಾಹರಣೆ ಹೇಳುವುದಾದರೆ, ಇಂದ್ರ ಕೃಷ್ಣ ಪರಮಾತ್ಮ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅಂದಾಗ ಇಂದ್ರ ಕೃಷ್ಣನ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ್ದಾನೆ. ಇಂದ್ರ ಅಪರೋಕ್ಷ ಜ್ಞಾನಿ, ಅಪರೋಕ್ಷ ಜ್ಞಾನಿಯಾದ ಸ್ವರ್ಗಲೋಕ ಅಧಿಪತಿಯಾದ ಇಂದ್ರನು ಕೂಡ ಕೃಷ್ಣನ ಜೊತೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ಅಜ್ಞಾನದಿಂದ ತಾನೆ. ಇಂದ್ರನಿಗೂ ಅಜ್ಞಾನ ಉಂಟು ಎಂಬುದು ಅಪರೋಕ್ಷ ಜ್ಞಾನಿಗಳಿಗೂ ಆಗಾಗ ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅಜ್ಞಾನ ಬಂದು ಪರಮಾತ್ಮನ ವಿರುದ್ಧ ಯುದ್ಧಾದಿಗಳನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಅಶ್ವತ್ಥಾಮಾಚಾರ್ಯರು ಅವತಾರ ರೂಪಗಳಲ್ಲಿ ಅಥವಾ ಮೂಲ ರೂಪದಲ್ಲಿ, ಇಂದ್ರ ಮೂಲ ರೂಪದಲ್ಲಿನೇ ಅಜ್ಞಾನವನ್ನು ತೋರಿಸಿದ್ದಾನೆ, ಅಶ್ವತ್ಥಾಮಾಚಾರ್ಯರು ಅವತಾರ ರೂಪದಲ್ಲಿ ಅಜ್ಞಾನವನ್ನು ತೋರಿಸಿದ್ದಾರೆ. ಕೃಷ್ಣ ಪರಮಾತ್ಮ ಬೇಡ ಅಂದರೂ ಕೂಡ ಉತ್ತರೆ ಗರ್ಭದ ಮೇಲೆ ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ತಮ್ಮ ಅಜ್ಞಾನವನ್ನು ತೋರಿಸಿದ್ದಾರೆ ಎಂಬುದನ್ನು ನಾವು ಕಾಣ್ತೇವೆ. ಹೀಗೆ ಅವತಾರ ರೂಪಗಳಲ್ಲಿ ಕೆಲವರು, ಮೂಲ ರೂಪದಲ್ಲಿ ಕೆಲವರು, ಅವರ ದೇವತೆಗಳಾದರೂ ಕೂಡ ಅವರ ಅಜ್ಞಾನ ಉಂಟು ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಇವರು ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳು, ಇವರಿಗೆ ಹೇಗೆ ಮುಕ್ತಿ, ಇದು ಸ್ವರೂಪವನ್ನು ಹೇಳಿದ್ದೇನೆ, ಇವರಿಗೆ ಮುಕ್ತಿ ಹೇಗೆ, ಲಿಂಗ ಶರೀರದಿಂದ ಭಂಗ ಹೇಗೆ ಅಂತ ಹೇಳಿದಾಗ ಶ್ರೀಮದಾಚಾರ್ಯ ಒಂದು ಪ್ರಮಾಣ ಸಂಗ್ರಹವನ್ನು ಎಂಬ ಗ್ರಂಥವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ಮುಕ್ತಿಯೋಗ್ಯಾನಾಂ ಮಧ್ಯಮಾನಾಂ ತತಃಪರಂ ಲಿಂಗಭಂಗೋ ಭವತ್ತೇವ ವಿರಜಾತರಣಾದಿನ ಆದಿಪದೇನ ಉಳಿದವರಿಗೆ ಮುಕ್ತಿ ಎಂಬುದನ್ನು ಇಟ್ಟುಕೊಳ್ಬೇಕು ನಾವು. ಬ್ರಹ್ಮಾದಿ ಮುಕ್ತಿಯೋಗ್ಯಾನಾಂ, ನಂಬರ್ ಒನ್, ದೇವತೆಗಳಿಗೆ ಮುಕ್ತಿ ಹೇಗೆ? ಬ್ರಹ್ಮಾದಿ ಯೋಗ್ಯರು, ಬ್ರಹ್ಮಾದಿ ದೇವತೆಗಳೆಲ್ಲರೂ ಮುಕ್ತಿಯೋಗ್ಯರೇ. ನಾನು ಈಗ ತಾನೆ ದೇವತೆಗಳು ಅಂತ ಯಾರಿದ್ದಾರೋ, ಅಪರೋಕ್ಷ ಜ್ಞಾನಿಗಳು ಯಾರಾಗಿದ್ದಾರೋ ಅವರೆಲ್ಲರೂ ಮುಕ್ತಿಯೋಗ್ಯರೇ. ಆ ಎಲ್ಲ ಮುಕ್ತಿಯೋಗ್ಯರಿಗೆ ಮುಕ್ತಿ ಹೇಗೆ, ಲಿಂಗ ಶರೀರದಿಂದ ಭಂಗ ಹೇಗೆ ಅಂದಾಗ ವಿರಜಾತರಣಾದಿನ, ಚತುರ್ಮುಖ ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ ಆಗುವವರೆಗೆ, ಅವರ ಈ ಕಲ್ಪ ಚತುರ್ಮುಖ ಬ್ರಹ್ಮದೇವರ ಕಲ್ಪ ಕಳೆಯುವವರೆಗೆ ಎಲ್ಲ ದೇವತೆಗಳು ಕೂಡ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನಿಗಳಾದ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡು ಪ್ರಾರಬ್ಧ ಕರ್ಮ ಮುಗಿದ ನಂತರ ಕೊನೆಯ ಕರ್ಮವನ್ನು ಅನುಭವಿಸುವುದಿಲ್ಲ, ಅದಕ್ಕೆ ಚರ್ಮ ಶರೀರ ಅಂದಿದ್ದಾರೆ. ಚರ್ಮ ಶರೀರವನ್ನು ಕಳೆದುಕೊಂಡು ಅನಂತರ ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ ಆಗುವವರೆಗೆ ಯಾವುದು ಜನೋಲೋಕ ತಪೋಲೋಕ ಸತ್ಯಲೋಕಗಳಲ್ಲಿ ಸುಖ ಪಡುತ್ತಾ ಇದ್ದು ಚತುರ್ಮುಖ ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯವಾದ ನಂತರ ಬ್ರಹ್ಮದೇವರನ್ನು ಮುಂದೆ ಇಟ್ಟುಕೊಂಡು ಮುಂದೆ ಮಾಡಿಕೊಂಡು ಅವರ ಹಿಂದೆ ಎಲ್ಲ ದೇವತೆಗಳು ಕೂಡ ಹೋಗ್ತಾ ವಿರಜಾ ನದಿ ಸ್ನಾನ ಮಾಡಿ ಅನಂತರ ಲಿಂಗ ಶರೀರ ಭಂಗ ಮಾಡಿಕೊಂಡು ಮೋಕ್ಷದೊಳಗೆ ಪ್ರವೇಶ ಮಾಡ್ತಾರೆ. ಅದಕ್ಕೆ ವೈಕುಂಠ ಲೋಕ ಎಲ್ಲಿರ್ತಾರೆ? ವೈಕುಂಠ ಲೋಕದಲ್ಲಿ ಕೆಲವರು ಇರಬಹುದು, ಅನಂತಾಸನದಲ್ಲಿ ಕೆಲವರು ಇರಬಹುದು, ಅನಂತರ ಶ್ವೇತದ್ವೀಪದಲ್ಲಿ ಕೆಲವರು. ಇದು ತ್ರಿಧಾಮ, ಇದು ಮೂರೂ ಪರಮಾತ್ಮನ ಮನೆಗಳೇ. ಮೂರು ಜಾಗದಲ್ಲಿ ಮುಕ್ತರಿದ್ದೇ ಇರುವ ಜಾಗವೇ. ಅದರಿಂದ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಪ್ರವೇಶ ಮಾಡ್ತಾರೆ. ಯಾವಾಗ ವಿರಜಾ ನದಿ ಸ್ನಾನವಾದ ಮೇಲೆ ಅಲ್ಲಿವರೆಗೆ ಹೋಗಲಿಕ್ಕೆ ಅವಕಾಶ ಇಲ್ಲವರಿಗೆ. ವಿರಜಾ ನದಿ ಸ್ನಾನ ಮಾಡಿಕೊಂಡು ಲಿಂಗ ಶರೀರ ಭಂಗ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದರು. ಅದು ಹೇಳಿದ್ರೆ ವಿದ್ವಾಂಸರಿಗೆ ಆ ವಿಷಯಗಳನ್ನು ಕೇಳುವಾಗ ನಾಲಿಗೆಲ್ಲ ಚುಟು ಚುಟು ಅಂತ ಇರ್ತದೆ. ಹೌದು ಏನು ಸರ್ ಹೇಳಿ? ಹೌದು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಆದ್ದರಿಂದ ವಿರಜಾನದಿ ಸ್ನಾನ ಮಾಡಿ ವೈಕುಂಠ ಲೋಕವನ್ನು ಪ್ರವೇಶ ಮಾಡ್ತಾರೆ. ವೈಕುಂಠ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ವೈಕುಂಠೋ ವಿಷ್ಠರ ಶ್ರವಾಹ, ಭಗವಂತ ಇದ್ದದ್ದರಿಂದ ಆ ಲೋಕಕ್ಕೆ ವೈಕುಂಠ ಲೋಕ ಅಂತ ಹೆಸರು. ಭಗವಂತ ಇದ್ದದ್ದರಿಂದ ಅವನ ಮನೆಗೆ ವೈಕುಂಠ ಅಂತ ಹೆಸರು. ಹೀಗೆ ವೈಕುಂಠ ಲೋಕಕ್ಕೆ ಭಗವಂತ, ಇದಕ್ಕೆ ಈ ಉಳಿದ ಜೀವರಿಗೆ ಅಂದರೆ ಎಲ್ಲ ಜೀವರಿಗೆ ಹೀಗೆ
ನೋಡಿದ್ದೆ ನಾನು. ತೊ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಇರ್ತಾರೆ ಈಗ ಈಗ ಈ ವೃಜಾನ ಸ್ಥಾನ ಆಗುವವರೆಗೆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ನಿಮಿಷ. ಚತುರ್ಮುಖ ಬ್ರಹ್ಮದೇವರ ವಾಕ್ಯ ಅರ್ಥ ಆಗ್ತದೆ ಇವಾಗ. ಇನ್ನು ಮುಂದೆ ಭಾರಿ ಭಾರಿ ವಾಕ್ಯಾರ್ಥ ವಿಷಯಗಳಿದ್ದಾವೆ, ಈಗಲೇ ಶುರು ಮಾಡಿಬಿಟ್ರೆ. ಹಾಗೆ ಯಾರಿಗೆ? ಹೌದು ಅಲ್ಲ, ಒಂದು ನಿಮಿಷ. ಹಾಂ ಉಂಟು ಉಂಟು. ಹೌದು 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 ಹೇಳಿದ್ರಿ. ಇಲ್ಲಿಗೆ ಹೋಗೋರು ಯಾರು? ಅದು ಅದಕ್ಕೂ ಅಲ್ಲ ಯೋಗ್ಯತಾ. ಈಗ 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 ನೋಡಿ ನೋಡಿ ಒಂದು ನಿಮಿಷ. ಲಿಂಗಶರೀರ ಕೇಳಿ, ಲಿಂಗಶರೀರವಾಗುವ ಮೊದಲು, ಲಿಂಗಶರೀರವನ್ನು ನಾವು ಕಳೆದುಕೊಳ್ಳುವ ಮೊದಲು, ಚರ್ಮಶರೀರವನ್ನು ಕಳೆದುಕೊಂಡ ನಂತರ ನಾವು ಎಲ್ಲಿರಬೇಕು? ಆಯಿತಾ? ಅದು ಈ ಮೊದಲು ಜನೋಲೋಕ ತಪೋಲೋಕ ಸತ್ಯಲೋಕಗಳೆಲ್ಲಿರಬೇಕು? ಮೊದಲು ಹೇಳ್ತಾ ಇದ್ದೇನೆ, ಮೊದಲು ಅಂತಲೇ ಶಬ್ದ ಹೇಳಿದೆ ನಾನು. ಲಿಂಗಶರೀರ ಭಂಗ ಆಗಿಲ್ಲ, ಲಿಂಗಶರೀರ ಭಂಗವಾಗುವ ಮೊದಲು ಚರ್ಮಶರೀರವನ್ನು ಕಳೆದುಕೊಂಡ ನಂತರ, ಅಂದರೆ ಪ್ರಾರಬ್ಧ ಕರ್ಮ ಕಳೆದುಕೊಂಡ ನಂತರ, ಜೀವರಾಶಿಗಳು ಎಲ್ಲಿರಬೇಕು ಅಂದಾಗ, ಸಾಧನೆ ಮುಗಿದಿದೆ ಅದನ್ನ ಎಲ್ಲಿರ್ತಾರೆ ಅಂತ ಕೇಳಿದರೆ, ಜನೋಲೋಕ ತಪೋಲೋಕ ಸತ್ಯಲೋಕದಲ್ಲಿರ್ತಾರೆ. ಆ ಜನಾನ್ ನಜನಿರ್ಭುವಿ, ಜನೋಲೋಕದಿಂದ ಕೆಳಗಿರುವವರು ಮಾತ್ರ ಭೂಲೋಕದಲ್ಲಿ ಹುಟ್ಟುತ್ತಾರೆ ಹೊರತು, ಆ ಜನಾತ್ ಜನೋಲೋಕ ತಪೋಲೋಕ ಸತ್ಯಲೋಕದಲ್ಲಿದ್ದವರಿಗೆ ಪುನಃ ಭೂಮಿಯಲ್ಲಿ ಹುಟ್ಟೋದಿಲ್ಲ. ಆದ್ದರಿಂದ ಅವರಿಗೆ ಪ್ರಾರಬ್ಧ ಕರ್ಮ ಕಳೆದಿದೆ, ಸಾಧನೆ ಮುಗಿದಿದೆ. ಈ ಮೂರು ಲೋಕದಲ್ಲಿ ಅವರು ಇರ್ತಾರೆ. ಇದ್ದು ಅಲ್ಲಿ ಈಗ ಪುಷ್ಕರಾಚಾರ್ಯ ಕೇಳಿದ ಪ್ರಶ್ನೆ, ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಅಂದಾಗ ಅವರವರ ಯೋಗ್ಯತೆಗೆ ತಕ್ಕಂತೆ. ಅಲ್ಲಿ ಕೂಡ ಸಣ್ಣ ಪ್ರಶ್ನೆ ವ್ಯತ್ಯಾಸ ಇದೆ. ಮೂರೂ ಲೋಕಗಳು ಒಂದೇ ರೀತಿಯಲ್ಲ. ಜನೋಲೋಕ ತಪೋಲೋಕ ಸತ್ಯಲೋಕ ಕೂಡ ಒಂದೇ ರೀತಿಯ ಲೋಕಗಳಲ್ಲ. ಅಲ್ಲೂ ತಾರತಮ್ಯ ಇದೆ, ಅಲ್ಲೂ ವ್ಯತ್ಯಾಸ ಇದೆ. ಹಾಂ, ವ್ಯತ್ಯಾಸ ಉಂಟು. ಆದರೆ ಭಗವಂತ ಇದೆ ಭಗವಂತ ಈಗ ಅದೇ ಜನೋಲೋಕ ತಪೋಲೋಕ ಸತ್ಯಲೋಕ ಅಂತ ಹೇಳಿದೆ ನಾನು. ಅದೇ ಆ ಜನ ನನ್ನ ಜನರ್ಭುವಿ ಇದೊಂದು. ಅಲ್ಲ, ವೈಕುಂಠಕ್ಕೆ ಹೋದವರು ಅಂದರೆ ಲಿಂಗಶರೀರ ಭಂಗವಾದ ನಂತರ ಅಮುಕ್ತ. ಪ್ರತಿಕಾಲ ಮನ್ರಿ ಅವರು ಸತ್ಯಲೋಕಕ್ಕೆ ಬಂದು ಬ್ರಹ್ಮದೇವರಿಂದ ಉಪದೇಶ ಪಡೆದು ಪ್ರತಿಕಾಲಂಬರ ಜೊತೆಯಲ್ಲೇ ಹೋಗಬೇಕು. ಇದು ಬ್ರಹ್ಮಸೂತ್ರದಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಆದರೆ ಅಪರೋಕ್ಷ ಜ್ಞಾನಿಗಳ ಎಲ್ಲ ಮುಗಿದ ಮೇಲೆ, ಸಾಧನೆ ಎಲ್ಲ ಮುಗಿದ ಮೇಲೆ ಜನೋಲೋಕ ತಪೋಲೋಕದಲ್ಲಿ ಇರ್ತಾರೆ ಅಂತ ಏನೋ ಪ್ರಮಾಣ ಇದ್ದರೆ ನೋಡಬೇಕು. ಇದು ನನ್ನ ದೃಷ್ಟಿಗೆ ಬಂದಿಲ್ಲ, ಅದರಿಂದ ನಾನು ತಿಳ್ಕೊಂಡಿರೋದು ಹೀಗೆ, ನನ್ನ ಗ್ರಹಕ್ಕೇನೆ ತಪ್ಪಿರಬಹುದು. ಅದ್ರ ಬಗ್ಗೆ ಲಿಂಗಶರೀರ ಭಂಗವಾಗುವ ಮೊದಲು ಪ್ರಾರಬ್ಧ ಕರ್ಮ ಕಳೆದ ನಂತರ ಜೀವರಾಶಿಗಳು ಜನೋಲೋಕ ತಪೋಲೋಕ ಸತ್ಯಲೋಕದಲ್ಲಿ ಇರ್ತಾರೆ ಅಂತ. ಸತ್ಯಲೋಕದಲ್ಲಿ ಸತ್ಯಲೋಕದಲ್ಲಿ ಇದೆ. ದ್ವಿತೀಯ ಸ್ಕಂದದ ದ್ವಿತೀಯ ಅಧ್ಯಾಯದಲ್ಲಿ ಜ್ಞಾನಪ್ರಾಪ್ಯವಾದ ಮಹರ್ಲೋಕಾದಿಗಳು ಸಾಧನೆ ಪೂರ್ತಿಯಾಗಿದೆ ಅಂತ ಅರ್ಥ ಅಲ್ಲ. ಪರೋಕ್ಷ ಜ್ಞಾನಗಳಿಂದ ಪ್ರಾಪ್ಯವಾದವು ಅಲ್ಲಿ ಮಹರ್ಲೋಕ ಜನೋಲೋಕ ಮತ್ತು ತಪೋಲೋಕ ಕಳೆದಿದ್ದು, ಇನ್ನೂ ಅವರು ಸಾಧನೆ ಮಾಡ್ತಾರೆ. ಸಾಧನೆ ಮಾಡಿ ಅವರು ಪ್ರತಿಕಾಲಮರು ಅಥವಾ ಅಪ್ರತಿಕಾಲಮರು ಆದರೆ ಕ್ರಮವಾಗಿ ವೈಕುಂಠಕ್ಕೆ ಅಥವಾ ಸತ್ಯಲೋಕಕ್ಕೆ ಹೋಗ್ತಾರೆ ಅಂತ. ಇನ್ನೂ ಸಾಧನೆ ಪೂರ್ತಿಯಾಗಿಲ್ಲ, ಅಪರೋಕ್ಷ ಜ್ಞಾನವಾಗಿದೆ, ಅಂಥವ್ರು ಜನೋಲೋಕ ತಪೋಲೋಕ ಮಹರ್ಲೋಕದಲ್ಲಿ ಇರ್ತಾರೆ ಅಂತ ನನ್ನ ಕಲ್ಪನೆ ಇದೆ. ಆದಮೇಲೆ ಈಗ ನೋಡಿ, ಒಂದು ನಿಮಿಷ ನೋಡಿ, ಭಗವಂತನ ಶೇಷ್ಕೇರಾವ್ ಒಂದು ನಿಮಿಷ ಹೇಳ್ತೀನಿ. ಭಗವಂತನ ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರವಾದ ನಂತರ ಪೂರ್ವಕರ್ಮಗಳೆಲ್ಲ ನಾಶ ಆಯಿತು. ಮುಂದಿನ ಜನ್ಮಕ್ಕೆ ಬೇಕಾದ ಕರ್ಮಗಳ ಲೇಪ ಆಗೋದಿಲ್ಲ. ಇನ್ನೇನು ಪ್ರಾರಬ್ಧ ಕರ್ಮ ಇದೆಯಲ್ಲ, ಯಾವ ಗಂಟು ಬಿಚ್ಚಿದೆ ಅದನ್ನು ಉಪಭೋಗಿಸಿದ್ದೇವೆ. ಪ್ರಾರಬ್ಧ ಕರ್ಮವನ್ನು ಸಮಗ್ರವಾಗಿ ಉಪಭೋಗಿಸಿದ ನಂತರ ಕೇಳಿ, ಪ್ರಾರಬ್ಧ ಕರ್ಮ ಸಮಗ್ರ ಉಪಭೋಗಿಸಿದ ನಂತರ ಈ ಜೀವರು ಚಿತ್ರಮುಖ ಬ್ರಹ್ಮದೇವರಿಗೆ 100 ವರ್ಷ ಆಗಲಿ, ಇನ್ನು ಬೇಕಾದ ದಿವಸ ಇದೆ, ಅಲ್ಲಿವರೆಗೆ ಈ ಜೀವರು ಎಲ್ಲಿರ್ತಾರೆ? ಪ್ರಾರಬ್ಧ ಕರ್ಮ ಮುಗಿತು, ಚರ್ಮಶರೀರ ಮುಗಿತು, ಸಾಧನೆ ಮುಗಿತು, ಆಗ ಈ ಜೀವರು ಎಲ್ಲಿರ್ತಾರೆ ಅಂದರೆ ಜನೋಲೋಕ ತಪೋಲೋಕ ಸತ್ಯಲೋಕಲ್ಲಿರ್ತಾರೆ ಅಂತ ಹೇಳಿದರು. ಹಾಗೆ ಅದು.
ಹಾಗೆ ಈಗ ಯಾರು ಸಾಧನೆ ಪೂರ್ತಿ ಮುಗಿಸಿ ಅದೇ ಸಾಧನೆ ಮುಗಿಸಿ ಈ ಲೋಕಕ್ಕೆ ಹೋಗಿದ್ದಾರೆ ಅವರು ಪುನಃ ಸಾಧನೆ ಇಲ್ಲ ಅವ್ರು ಪುನಃ ಸಾಧನೆ ಮಾಡ್ಕೊಳ್ತಾರೆ ಅಂತಂದ್ರೆ ಯಾರು ಅಲ್ಲ ಹೌದೌದು ಅಲ್ಲ ಮಧ್ಯ ಪ್ರಸಾದಾತ್ ಅಧಮಾತ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿ ಮಧ್ಯಮ ಜನರೋಕಾದಿ ಉತ್ತಮಸ್ತುವೆ ಮುಕ್ತಿದ ಅಲ್ಲಿ ಕರ್ಮಣಾತ್ ಅಧಮ ಪ್ರೋಕ್ತ ಪ್ರಸಾದ ಶ್ರವಣಾದಿಭಿ ಮಧ್ಯಮ ಭಗವಂತನ ಆದ್ರಿಂದ ಮಧ್ಯಮ ಪ್ರಸಾದ ಇದೆಯಲ್ಲ ಅದು ಜನೋಲೋಕಾದಿಗಳಿಗೆ ಹೋಗತಕ್ಕಂಥದ್ದು ಅಂದರೆ ಜನೋಲೋಕಾದಿಗಳಲ್ಲಿ ಸಾಧನೆ ಮಾಡುವವರು ಇದ್ದಾರೆ ಅಲ್ಲಿ ಮಧ್ಯಮ ಜನರೋಕಾದಿ ಉತ್ತಮಸ್ತುವೆ ಮುಕ್ತಿದ ಆದರೆ ಇಲ್ಲಿ ಮೂರು ಪ್ರಸಾದ ಆ ಮೂರು ಪ್ರಸಾದ ಪ್ರಾಪ್ಯವಾದ ಫಲಗಳು ಬೇರೆ ಸ್ವರ್ಗಲೋಕ ಜನೋಲೋಕಾದಿಗಳು ಪ್ರಾಪ್ಯವಾದ್ದು ಇನ್ನು ಮುಕ್ತರಲ್ಲ ಅವರು ಸ್ವಯೋಗ್ಯ ಅಪರೋಕ್ಷ ಜ್ಞಾನ ಪೂರ್ತಿಯೂ ಬಂದಿಲ್ಲ ಸ್ವಯೋಗ್ಯ ಬಿಂಬಾಪರೋಕ್ಷವೂ ಬಂದಿಲ್ಲ ಅಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾ ಈ ಜ್ಞಾನಿಗಳು ವಿಶೇಷ ಸಾಧನೆ ಮಾಡಿದವರು ಒಂದು ಸತಿ ಅಪರೋಕ್ಷ ಜ್ಞಾನ ಆದವರು ಇನ್ನೂ ಸಾಧನೆ ಮಾಡ್ತಕ್ಕಂಥವ್ರು ಅವರೆಲ್ಲ ಮಹರ್ಲೋಕಕ್ಕೆ ಹೋಗ್ತಾರೆ ಹೊರತಾಗಿ ತಿರ್ಗಾ ಸ್ವರ್ಗಲೋಕಕ್ಕೆ ಬರೋದಿಲ್ಲ ಆ ಸ್ವರ್ಗಲೋಕದ ಆಚೆ ಗತಿ ಅದು ಜ್ಞಾನಿಗಳ ಗತಿ ತ್ರಿಲೋಕ ಅದು ಭಾಗವತ ಮೂಲದಲ್ಲೂ ಇದೆ ಅದು ಜ್ಞಾನಿನಾಮ ಗತಿ ಅದು ಜ್ಞಾನಾಮ ಗತಿ ಅಂದರೆ ಸಾಧನೆ ಪೂರ್ತಿ ಆಗಿದೆ ಅಂತ ಅರ್ಥ ಅಲ್ಲ ಅಥವಾ ಶಬ್ದಕರ್ತ ಏನು ಆ ಜನ ನಜರ್ ಭವಿ ಅಂತ ಸಾಧನೆ ಆಗಿ ಚರಮ ಶರೀರ ಕಳ್ಕೊಂಡು ಜನೋಲು ಒಂದು ನಿಮಿಷ ಜನೋ ಅಲ್ಲ ಅದು ಬೇರೆ ವಿಷಯ ಅದು ಬೇರೆ ವಿಷಯ ಅದು ಮುಂದೆ ಈಗ ಈಗ ಸಮಸ್ಯೆ ಬಂದದ್ದು ಅಪರೋಕ್ಷ ಜ್ಞಾನ ಪೂರ್ವಭಾವದಲ್ಲಿ ಇನ್ನೂ ಅಕ್ಷರೋಕ್ಷ ಜ್ಞಾನಿಗಳಾಗೇ ಇಲ್ಲ ಅಂತಹವರಿಗೆ ಜನೋಲೋಕಾದಿಗಳಲ್ಲಿ ವಾಸ ಅಂತ ಹೇಳಿಬಿಟ್ರೆ ಆ ಜನ ಅನ್ನಜ ನಿರ್ಭವೆ ಅನ್ನೋದಕ್ಕೆ ಒಂದು ಕಲ್ಪನಾ ಅಪರೋಕ್ಷ ಜ್ಞಾನಿಗಳಾಗದೇ ಇದ್ದವರು ಜನೋಲೋಕಕ್ಕೆ ಹೋಗೋ ಸಾಧನ ಅಲ್ಲ ಒಂದು ನಿಮಿಷ ಅಪರೋಕ್ಷ ಜ್ಞಾನಿಗಳಾಗದೇ ಇದ್ರ ಬಗ್ಗೆ ಆಚಾರ್ಯ ಇಲ್ಲ ರಂಗಾಚಾರ ಶೇಷಗಿರಿ ಆಚಾರ್ಯ ಹೇಳಿದ್ದೇನು ಅಂದ್ರೆ ಅಪರೋಕ್ಷ ಜ್ಞಾನ ಉತ್ತರದಲ್ಲಿಯೂ ಸಾಧನೆ ಇದೆ ಸಾಧನೆ ಮುಗಿದಿದೆ ಅಂತ ಹೇಳಬೇಡಿ ಅಂಥವರಿಗೆ ಸಾಧನೆ ಆಗುತ್ತೆ ಅಂತ ಹೇಳಿದ್ದು ಅಪರೋಕ್ಷ ಜ್ಞಾನ ಉತ್ತರದಲ್ಲಿ ಒಂದು ಸಾಧನ ಪೂರ್ವದಲ್ಲಿ ಒಂದು ಸಾಧನ ಅದನ್ನೇ ಹೇಳಿದ್ದು ತಾತ್ಪರ್ಯದಲ್ಲಿ ಹೇಳಿದ್ದು ಅದನ್ನೇ ರಂಗಾಚಾರ ಈ ಅದು ಸಾಧನೆ ಕೋಟಿ ಪ್ರಧಾನವಾದದ್ದು ಅದೇ ಸಾಧನೆ ಅದೇ ಪ್ರಧಾನ ಈಗ ಆಚಾರ್ಯ ಎರಡು ಸರಿಯಾಯಿತು ಶೇಷಗಿರಿ ಆಚಾರ್ಯ ಹೇಳಿದ್ದು ಅಪರೋಕ್ಷ ಜ್ಞಾನ ಆದಮೇಲೆ ಸಾಧನೆಗೆ ಜನಲೋಕಾದಿಗಳಿಗೆ ಗಮನ ಇದೆ ಸರಿ ನೀವು ಹೇಳ್ತಾ ಇರೋದು ಚರಮದೇಹ ಕಳೆದ ನಂತರವೂ ಕೂಡ ಸಾಧನ ಪೂರ್ಣ ಆದಮೇಲೂ ಅಲ್ಲಿ ವಾಸ ಮಾಡ್ತಾರೆ ಎನ್ನುವುದು ಎರಡು ಪಕ್ಷವೂ ಸರಿಯಾಗೇ ಇದೆ ನಾವೀಗ ನ್ಯಾಯಾಮೃತದಲ್ಲಾಗಲಿ ಸಾಧನ ತಾರತಮ್ಯ ಅಂತ ಏನು ಬಳಸ್ತಾರೆ ಅದು ಅಪರೋಕ್ಷಕ್ಕಿಂತ ಪೂರ್ವದ ಭಾಗವನ್ನ ಅಲ್ಲ ಅದೇ ಅಲ್ಲ ಇದನ್ನು ಸಾಧನ ಅಲ್ಲ ಅಂತ ಅನ್ಬಾರ್ದು ಅಂತಲ್ಲ ಅಲ್ಲಲ್ಲ ನಾವು ಸಾಧನ ಅನ್ನೋ ಶಬ್ದಕ್ಕೆ ಮೋಕ್ಷ ಸಾಧನ ಅಂತ ವಿವಕ್ಷ ಮಾಡಿದಾಗ ಅದು ಅಪರೋಕ್ಷ ಜ್ಞಾನ ಪೂರ್ವಭಾವಿನೇ ಹೌದು ಹೌದು ಅಲ್ಲ ಇದು ಅತ್ಯಂತ ವಿರುದ್ಧ ಆಗ್ತದೆ ಭಕ್ತಿಯೇ ಮೋಕ್ಷಕ್ಕೆ ಸಾಧನ ಪ್ರಧಾನವಾಗಿ ಆ ಭಕ್ತಿ ಉತ್ಕೃಷ್ಟವಾದ ಭಕ್ತಿ ಬರೋದೇ ಅಪರೋಕ್ಷ ಜ್ಞಾನ ಆದ ನಂತರ ಇದನ್ನ ಟೀಕಾಕೃತ್ವಾದರು ಜಿಜ್ಞಾಸಾಧಿಕರಣದಲ್ಲಿ ಸುಹಾದಲ್ಲಿ ತೋರಿಸಿದ್ದಾರೆ ಆದರೆ ನಿಜವಾದ ಸಾಧನೆ ಇರೋದೇ ಅದು ಅಪರೋಕ್ಷ ಜ್ಞಾನ ಅನಂತರದಲ್ಲಿ ಭಕ್ತಿ ಇರೋದೇ ಅಪರೋಕ್ಷ ಜ್ಞಾನ ಅನಂತರದಲ್ಲಿ ಉತ್ಕೃಷ್ಟವಾದ ಭಕ್ತಿ ಈಗ ಮುಖ್ಯ ಭಕ್ತಿ ಅಲ್ಲ ಇದು ಇದು ಭಕ್ತ ಭಕ್ತಿ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲಿರುವಂತಹ ಭಕ್ತಿ ಅದು ಭಕ್ತ ಭಕ್ತಿ ಅದು ಮೋಕ್ಷ ಸಾಧನ ಆಗುವಂಥದ್ದಲ್ಲ ಅಪರೋಕ್ಷ ಜ್ಞಾನದ ನಂತರದಲ್ಲಿರುವಂಥದ್ದೇ ಮುಖ್ಯವಾದಂತಹ ಭಕ್ತಿ ಇಪ್ಪತ್ತು ನಿಮಿಷ ವಾಕ್ಯಾರ್ಥದಲ್ಲಿ ಹೋಗಿದೆ ಆದ್ರಿಂದ ಇಪ್ಪತ್ತು ನಿಮಿಷ ಹೆಚ್ಚು ಟೈಮ್ ಕೊಡ್ಬೇಕು ನನಗೆ ಅಲ್ಲ ರೀ ಇದೊಂದು ವಿಷಯ ಹೇಳ್ತೇನೆ ಅನಿಮಸ್ ಸರ್ವೇಶಾಮ್ ಅಂತ ಸೂತ್ರ ಈ ಸೂತ್ರ ಏನು ಹೇಳ್ತೇನೆ ಅಂತಾರೆ ಅಪರೋಕ್ಷ ಜ್ಞಾನ ಮಾಡಿದವ್ರಿಗೆ ಮೋಕ್ಷವಾಗುತ್ತೆ ಅಂತ ನಿಶ್ಚಿತ ಆದ್ದರಿಂದ ಮೋಕ್ಷ ಆಗುತ್ತೆ ಅಂತ ನಿಶ್ಚಿತ ಆದರೆ ಮೋಕ್ಷ ಸಾಧನೆ ಪೂರ್ಣ ಆಗಿದೆ ಅಂತ ನಿಶ್ಚಿತವಲ್ಲ ಆದ್ದರಿಂದ ಆದರೆ ಅಪರೋಕ್ಷ ಜ್ಞಾನ ಆದಮೇಲೆ ತಿರ್ಗಾ ಅವರು ಸಾಧನೆಯನ್ನು ಮಾಡಿ ನಿಜವಾದ ಸಾಧನೆ ಅಂತಾರೆ ಅದೇ ಮುಖ್ಯವಾದ ಸಾಧನೆ ಆನಂತರ ಮೋಕ್ಷದಲ್ಲಿ ಆನಂದಾತಿಶಯನ್ನು ಪಡಿತಾರೆ ಅಂತ ಆಚಾರ್ಯ ಇದನ್ನು ಹೇಳೋದು ಈಗ ಟೀಕಾಚಾರ್ಯರು ಹೇಳಿದ್ದು ಪ್ರಸಾದದಿಂದಲೇ ನಮಗೆ ಮೋಕ್ಷ ಅದು ನಿಶ್ಚಿತ ನಮಗೆ ಈ ಪ್ರಸಾದಕ್ಕೆ ಸಾಧನವಾದದ್ದು ಭಕ್ತಿ ಅದು ಅನಂತರದಲ್ಲಿ ಪರಮಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ ಆ ಪರಮಭಕ್ತಿ ಆಗಬೇಕಾದ ಸಾಕ್ಷಾತ್ಕಾರ ಸಾಕ್ಷಾತ್ಕಾರಕ್ಕಿಂತ ಪೂರ್ವಭಾವಿಯಾದ ಏನು ಭಕ್ತಿ ಇದೆ ಇದು ಸಾಕ್ಷಾತ್ಕಾರಕ್ಕೆ ಸಾಧನ ವಾಸ್ತವಿಕವಾಗಿ ಸಾಧನ ಅಂತ ನಾವು ಕರೆಯೋದೇನಂತಂದರೆ ಈಗ ನಮಗೆ ಪ್ರಸಾದಕ್ಕೆ ಸಾಧನವಾದದ್ದು ಅಂತ ಅಷ್ಟೇ ಅರ್ಥಾಭಿಪ್ರಾಯ ಅಲ್ಲ ವಿವಕ್ಷ ಅದೇ
ಅದಕ್ಕೆ ಅದೇ ಅದೇ ಇಲ್ಲಿ ನಿಶ್ಚಯ. ಈಗ ಕೇವಲ 10 ನಿಮಿಷ ಮಾತ್ರ ಉಪನ್ಯಾಸಕರಿಗೆ ಸಮಯ ದೊರಕ್ತಾ ಇದೆ, ಹಾಗಾಗಿ ಬೇರೆಯವರೆಲ್ಲ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾನು ಕೇಳ್ಕೊಳ್ತಾ ಇದ್ದೇನೆ, ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೇನೆ. 20 ನಿಮಿಷ ವಾಕ್ಯಾರ್ಥದಲ್ಲಿ ಸಮಯ ಹೋಗಿದೆ, ಆದ್ದರಿಂದ ಇನ್ನು 20 ನಿಮಿಷ ನನಗೆ ಉಪನ್ಯಾಸಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ನಾನು ಉಪನ್ಯಾಸ ಏನು ಮಾಡಲಿ, ಇನ್ನು ಎಷ್ಟು ವಿಷಯ ಹೇಳಲಿಕ್ಕಿದೆ. ಈಗೇನು ದೇವತೆಗಳ ನಾನು ಅಂದ್ಕೊಂಡದ್ದು, ಅದು ಬೇರೆ ಸಮಯದಲ್ಲಿ, ಅದು ಬೇರೆ ಸಮಯದಲ್ಲಿ, ಈಗಲ್ಲ ಅದು, ಆಯಿತಾ ಅಲ್ಲ, ಬೇರೆ ಸಮಯದಲ್ಲಿ ಇನ್ನೊಮ್ಮೆ ಉಪನ್ಯಾಸಕ್ಕೆ ಹರಿದಾಸ ಉಪಾಧ್ಯಾಯರು ಇನ್ನೊಮ್ಮೆ ನನಗೆ ಉಪನ್ಯಾಸಕ್ಕೆ ಅವಕಾಶ ಇದ್ದರೆ ಗತಮನ ಶೋಚಯತ್ ಪ್ರಾಜ್ಞ, ನನಗೆ ಇನ್ನೊಮ್ಮೆ ಉಪನ್ಯಾಸಕ್ಕೆ ಅವಕಾಶ ಇಲ್ಲ ಅದರಿಂದ ಶೋಚಯ ಐತಿ ಇವಾಗ, ಉಪನ್ಯಾಸ ಇಲ್ಲವಲ್ಲ ಅಂತ ಆಯ್ತು ನನಗೆ. ಇರಲಿ ಇರಲಿ ಅಂತೂ ಇರಲಿ ಇರಲಿ, ನಾನು ದೇವತೆಗಳ ದೇವತೆಗಳ ಮುಕ್ತಿಯ ವಿಚಾರದಲ್ಲಿ, ದೇವತೆಗಳ ಲಿಂಗಭಂಗ ಶರೀರದ ವಿಚಾರದಲ್ಲಿ ಪ್ರಾಯ ಹೆಚ್ಚು ವಿದ್ವಾಂಸರ ವಾಕ್ಯಾರ್ಥ ಆಗಲಾರದು ಅಂತ ಭಾವಿಸಿದ್ದೆ, ಅಲ್ಲೇ ವಾಕ್ಯಾರ್ಥ ಆಯ್ತು ಇವಾಗ. ಇನ್ನು ಮುಂದಿನ ಭಾಗ ವಿದ್ವಾಂಸರ ವಾಕ್ಯಾರ್ಥಕ್ಕೆ ಒಳ್ಳೆ ಗ್ರಾಸ ಅದು, ಅದಂತೂ ಒಳ್ಳೆ ಚರ್ಚೆಗೆ ವಿಷಯ. ಅದರಿಂದ ದಯವಿಟ್ಟು ವಿದ್ವಾಂಸರವರು ವಾಕ್ಯಾರ್ಥದಲ್ಲಿ ಭಾಗವಹಿಸಬೇಡ್ರಿ, ಮಾತಾಡಬೇಡ್ರಿ, ಉಪನ್ಯಾಸ ಮಾತ್ರ ಕೇಳ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ, ಆಯಿತಾ. ಇನ್ನು ಯಾಕಂದರೆ ನಾವು ವಾಕ್ಯಾರ್ಥದಲ್ಲಿ ಭಾಗವಹಿಸಿದ್ರೆ ಹಿಂದಿನ ಜನಗಳು ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ, ಅವ್ರಿಗೆ ಪಾಪ ಏನು ಗೊತ್ತಾಗಲ್ಲ, ಅವರು ಪರಸ್ಪರ ಅವರು ಮಾತ್ರ. ಆದ್ದರಿಂದ ಎರಡನೇ ವಿಧ, ಎರಡನೇ ಮನುಷ್ಯ ಶ್ರೀಮದಾಚಾರ್ಯ ಹೇಳಿದಂತೆ ಮನುಷ್ಯರಲ್ಲಿ 3 ವಿಧವಾದ ಮನುಷ್ಯರಿದ್ದಾರೆ, ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಎಂಬುದಾಗಿ. ಮನುಷ್ಯೋತ್ತಮರಿದ್ದಾರೆ ಅವರನ್ನು ನಾವು ದೇವತೆಗಳ ಜೊತೆಯಲ್ಲಿ ಸೇರಿಸಿಬಿಡ್ತೇವೆ. ದೇವತೆಗಳು ಹೇಗೆ ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವರು ಮೋಕ್ಷ ಯೋಗ್ಯ ಜೀವರಾಶಿಗಳು, ಮೋಕ್ಷಕ್ಕೆ ಹೋಗುವವರು, ಹಾಗೆ ಮನುಷ್ಯೋತ್ತಮರು ಎಲ್ಲರೂ ಕೂಡ ಮೋಕ್ಷ ಯೋಗ್ಯ ಜೀವರಾಶಿಗಳಾಗಿದ್ದಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಅವರಿಗೆ ಹೇಗೆ ಮುಕ್ತಿ, ಲಿಂಗ ಶರೀರ ಭಂಗ ಹೇಗೆ ಅಂದಾಗ, ಮನುಷ್ಯೋತ್ತಮರಿಗೂ ಕೂಡ ದೇವತೆಗಳಂತೆ ವೃಜಾನ ನದಿ ಸ್ನಾನದಲ್ಲೇ ಲಿಂಗ ಶರೀರ ಭಂಗವಾಗುತ್ತೆ, ಅವರು ಮೋಕ್ಷಕ್ಕೆ ಹೋಗ್ತಾರೆ. ಎಲ್ಲಿ ವಾಸವಾಗಿರ್ತಾರೆ ಲಿಂಗ ಶರೀರ ಭಂಗವಾದ ನಂತರ ಅಂತ ಕೇಳಿದಾಗ, ವೈಕುಂಠಾದ ಲೋಕಗಳಲ್ಲಿ ವಾಸವಾಗಿರ್ತಾರೆ ಎಂಬುದಾಗಿ. ದೇವತೆಗಳಂತೆ, ದೇವತೆಗಳು ಹೇಗೆ ವಿರಜಾನದಿ ಸ್ನಾನ ಮಾಡಿ ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಅವರನ್ನು ಹಿಂಬಾಲಿಸಿ ವಿರಜಾನದಿ ಸ್ನಾನ ಮಾಡಿ ವೈಕುಂಠಾದ ಲೋಕಗಳಲ್ಲಿ ವಾಸವಾಗಿದ್ದಾರೆ, ಹಾಗೆ ಮನುಷ್ಯೋತ್ತಮರು ಕೂಡ ಚತುರ್ಮುಖ ಬ್ರಹ್ಮದೇವರ ಜೊತೆಯಲ್ಲಿ ವಿರಜಾನದಿ ಸ್ನಾನ ಮಾಡಿ ಲಿಂಗ ಶರೀರ ಭಂಗ ಮಾಡಿಕೊಂಡು ಅವರು ಮುಕ್ತಿಯಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ. ಅದರಿಂದ ಮನುಷ್ಯೋತ್ತಮರ ವಿಷಯವನ್ನು ನಾವು ತಿಳ್ಕೊಂಡು ಹಾಗಾಯಿತು. ಇನ್ನು ಮನುಷ್ಯ ಮಧ್ಯಮರಿದ್ದಾರಲ್ಲ, ಆ ಮನುಷ್ಯ ಮಧ್ಯಮರ ಗತಿ ಹೇಗೆ, ಮುಕ್ತಿಯೋಗಿ ದೇವರಾಜ್ ಮನುಷ್ಯ ಮಧ್ಯಮರು ಹಾಗೂ ಅವರ ಮುಕ್ತಿ ಹೇಗೆ ಎಂಬುದನ್ನು ನಾವು ವಿಚಾರ ಮಾಡಿದಾಗ ಅದರಲ್ಲಿ ವಿಷಯ ವಿಚಾರವನ್ನು ಶ್ರೀಮದಾಚಾರ್ಯ ಹೀಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮನುಷ್ಯೋದ್ಧಮರಿಗೆ ಯಾವುದರಿಂದ ಮುಕ್ತಿ ಅಂದಾಗ, ಎರಡನೇ ಗುಂಪಿಗೆ ಸೇರಿದವರು ಅವರನ್ನು ನಿತ್ಯ ಸಂಸಾರಿಗಳು ಅಂತ ಕರೆಯುವ ಒಂದು ವಾಡಿಕೆನೂ ಇದೆ. ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು, ಶಬ್ದಕರ್ತೇನು ನಿತ್ಯಂ ಸಂಸಾರ ಏಷಾಂತೆ ನಿತ್ಯ ಸಂಸಾರಿಣ, ಆಯ್ತಾ, ಯಾರು ಯಾವಾಗಲೂ ಸಂಸಾರವುಳ್ಳವರೋ. ಸಂಸಾರ ಶಬ್ದಕ್ಕೆ ಸುಖ ದುಃಖ ಮಿಶ್ರಿತವಾದದ್ದು ಅಂತ ಅರ್ಥ, ಒಂದರ್ಥ. ಇನ್ನೊಂದು ಶಬ್ದ ಸಂಸಾರ ಶಬ್ದಕ್ಕೆ ಲಿಂಗ ಶರೀರ ಅಂತ ಅರ್ಥ, ಇದೇ ವಿವಾದಕ್ಕೆ ವಿಷಯವಾದ್ದು. ಅಂದರೆ ಯಾವಾಗಲೂ ಸುಖ ದುಃಖ ಮಿಶ್ರಿತವಾದ ಸ್ವರೂಪವುಳ್ಳವರಾಗಿದ್ದಾರೆ ಅಂತ ಒಂದರ್ಥ, ಇನ್ನು ಯಾವಾಗಲೂ ಲಿಂಗ ಶರೀರ ಉಳ್ಳವರಾಗಿದ್ದಾರೆ, ಲಿಂಗ ಶರೀರ ಭಂಗವಾಗೋದೇ ಇಲ್ಲ ಅಂತ ಒಂದರ್ಥ. ಆದ್ದರಿಂದ ಈ ನಿತ್ಯ ಸಂಸಾರಿಗಳಾದ ಮಧ್ಯಮ ಜೀವರೇನಿದ್ದೇವೆ ಅವರು ಇದ್ದಾರೆ ಇದ್ದೇವೆ ಅನ್ನೋದ್ಬೇಡ, ಯಾಕಂದ್ರೆ ನಿಶ್ಚಯ ಹೋಗುತ್ತೆ. ಆದ್ದರಿಂದ ನಾವು ಮೋಕ್ಷಯೋಗ್ಯರು ಅಂತ ಹೇಳ್ಕೊಳ್ಳೋರು ನಾವು, ಅದನ್ನು ನಾವು ನಾನೇ ಇದ್ದೇವೆ ಅಂತ ಹೇಳ್ಕೊಂಬಿಟ್ರೆ ಅದೇ. ಆದ್ದರಿಂದ ಒಂದು ಅಂಶವನ್ನು ಗಮನಿಸಬೇಕು, ಯಾರು ಈ ಸನ್ನಿಧಾನಕ್ಕೆ ಬಂದಿದ್ದೇವೆ, ಪರೋಕ್ಷ ಜ್ಞಾನಿಗಳಾದ ಭಾವಿ ಸಮೀರ ಸನ್ನಿಧಾನಕ್ಕೆ ಬಂದಿದ್ದೇವೆ, ನಾವೆಲ್ಲರೂ ಮೋಕ್ಷಯೋಗ್ಯ ಜೀವರಾಶಿಗಳೇ, ಸಂಶಯಕ್ಕೆ ಖಂಡಿತ ಅವಕಾಶವೇ ಇಲ್ಲ, ಖಂಡಿತವಾಗಿಯೂ ಸಂಶಯಕ್ಕೆ ಅವಕಾಶ ಇಲ್ಲ. ಅದು ಹೇಗೆ ಎಂಬುದನ್ನು ಇನ್ನೊಂದ್ಸಲ ಉಪನ್ಯಾಸಕ್ಕೆ ಅವಕಾಶ ಸಿಕ್ಕಾಗ ನಾನು ಸ್ಪಷ್ಟಪಡಿಸ್ತೇನೆ, ಈಗ ಹೇಳೋಲ್ಲ ನಾನು, ನನ್ನ ವಿಷಯ ಅದು ಅಲ್ಲ. ಆದ್ದರಿಂದ ಯಾರಿಗಾರು ಸಂಶಯ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟು ಬಂದುಬಿಡಿ ಮನೆಯಲ್ಲಿ. ನಾವೆಲ್ಲರೂ ಮೋಕ್ಷಯೋಗ್ಯ ಜೀವರಾಶಿಗಳಾಗಿದ್ದೇವೆ, ಅಂದಮೇಲೆ ಯಾರು ಬೀಗಬೇಕಾಗಿಲ್ಲ, ಓ ಆಚಾರ್ಯ ನಾನು ಮೋಕ್ಷಯೋಗ ಅಂತ ಹೇಳಿಬಿಟ್ಟಿದ್ದಾರೆ, ನನಗೆ ವೀಸ ಆಗಿ ಹೋಗಿದೆ, ಟಿಕೆಟ್ ಆಗಿ ಹೋಗಿದೆ ಅಂತ ಯಾರು ತಿಳ್ಕೊಳ್ಬೇಕಾಗಿಲ್ಲ. ಸಾಧನೆಯಲ್ಲಿ ತುಂಬ ವ್ಯತ್ಯಾಸ ಇದೆ, ನಮಗಿಂತ ತುಂಬ ಸಾಧನೆ ಮಾಡಿಕೊಂಡವ್ರನ್ನ ನಮ್ಮ ಕಣ್ಣಿಂದ ಕಾಣ್ತಾ ಇದ್ದೇವೆ, ನಮಗಿಂತ ತುಂಬ ಕಡಿಮೆ ಸಾಧನೆ ಮಾಡಿಕೊಂಡು ನಮ್ಮ ಕಣ್ಣಿಂದ ಕಾಣ್ತಾ ಇದ್ದೇವೆ. ಆದ್ದರಿಂದ ಸಾಧನೆಯಲ್ಲಿ ವ್ಯತ್ಯಾಸ ಇದೆ ಎಂಬುದನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕು, ಆದರೆ ಯೋಗ್ಯತೆಯಲ್ಲಿ ಮೋಕ್ಷಯೋಗ್ಯ ಜೀವರಾಶಿಗಳಾಗಿದ್ದೇ ಎಂಬುದನ್ನು ಮನದಟ್ಟು ಮಾಡ್ಕೊಳ್ಬೇಕು. ಹಾಗಾಗದೇ ಹೋಗಿದ್ದರೆ ರಾಜ ನಮ್ಮನೆಯಲ್ಲಿ ಕರ್ಕೊಂಡೇ ಬರ್ತಿರಲಿಲ್ಲ, ಮೋಕ್ಷಯೋಗ್ಯ ಜೀವರಾಶಿಗಳಾಗದೇ ಹೋಗಿದ್ದರೆ ರಾಜ ನಮಗೆ ಬರುವ ಬುದ್ಧಿ ಕೊಟ್ಟು ನಮ್ಮನ್ನು ಕರ್ಕೊಂಡೇ ಬರ್ತಿರಲಿಲ್ಲ, ಕರ್ಕೊಂಬಂದಿದ್ದಾರೆ ಅಥವಾ ಎಳ್ಕೊಂಡು ಬಂದಿದ್ದಾರೆ ಅಂದರೆ ನಾವು ಖಂಡಿತ ಮೋಕ್ಷಯೋಗ್ಯ ಜೀವರಾಶಿಗಳಾಗಿದ್ದೇವೆ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಬೋದು ಅಂತ ಹೇಳ್ತಾ, ಈಗ ನಾನು ಮೋಕ್ಷಯೋಗ್ಯ ಜೀವರಾಶಿಗಳಾದ ಮನುಷ್ಯರ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಮತ್ತೆ ಮಧ್ಯಮ ಜೀವರಿದ್ದಾರಲ್ಲ ನಿತ್ಯ ಸಂಸಾರಿಗಳು ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಅವರು ಏನು ಅಂದಾಗ ಮಧ್ಯಮ ಮಾನುಷ ಏತು ಶ್ರುತಿ ಯೋಗ್ಯ ಸದೈವ. ಈ ವಿಷಯದಲ್ಲಿ ಸತ್ಯಧರ್ಮ ತೀರ್ಥರು ಒಂದು ಪ್ರತ್ಯೇಕ ಒಂದು ಗ್ರಂಥವನ್ನೇ ಬರೆದಿದ್ದಾರೆ, ನಿತ್ಯ ಸಂಸಾರಣ ಲಿಂಗಭಂಗ ಎಂಬುದಾಗಿ. ನಿತ್ಯ ಸಂಸಾರಗಳಿಗೆ ಲಿಂಗ ಶರೀರ ಭಂಗ ಉಂಟೋ ಇಲ್ಲೋ,
ಲಿಂಗ ಶರೀರ ನಾಶ ಆಗುತ್ತೋ ಇಲ್ಲೋ, ನಾನೀಗ ಹೇಳಿದಾಗೆ ನಿತ್ಯ ಸಂಸಾರಿಗಳು, ನಿತ್ಯ ಲಿಂಗ ಶರೀರ ಉಳ್ಳವರು ಅಂತಾದರೆ ಲಿಂಗ ಶರೀರ ಭಂಗದ ಪ್ರಶ್ನೆಯೇ ಇಲ್ಲ. ಸಂಸಾರ ಶರೀರ ಸುಖ ದುಃಖ ಅಂತ ಅಷ್ಟೇ ಮಾಡಿಕೊಂಡಾಗ ನಾವು ಈ ಮಧ್ಯಮ ಜೀವರಾಶಿಗಳು ಕೂಡ ಲಿಂಗ ಶರೀರ ಭಂಗ ಇದೆ ಎಂಬುದನ್ನು ಸತ್ಯಜನ್ಮತೀರ್ಥ ಪ್ರತ್ಯೇಕ ಒಂದು ಗ್ರಂಥವನ್ನೇ ಬರೆದು ಉದಾಹರಣೆ ಮಾಡಿದ್ದಾರೆ. ಶ್ರೀ ವಾದರಾಜರು ಕೂಡ ಮಹಾಭಾರತ ತಾತ್ಪರ್ಯ ವ್ಯಾಖ್ಯಾನ ಮಾಡುವಾಗ ನಿತ್ಯ ಸಂಸಾರಗಳಲ್ಲಿ ಲಿಂಗ ಶರೀರ ಭಂಗ ಉಂಟು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಅವರು ಶೃಣ್ವೇ ವೀರ ಉಗ್ರಮುಗ್ರಂ ದಮಾಯನ್ ಎಂಬ ಶ್ರುತಿಯನ್ನು ಉದಾಹರಣೆ ಮಾಡಿ ಆ ಶ್ರುತಿಗೆ ಅರ್ಥವನ್ನು ಬರೀತಾ ಭಗವಂತ ಮೂರು ವಿಧವಾದ ಜೀವರಾಶಿಗಳನ್ನು ಕೂಡ ಮುಕ್ತಿಯೋಗ್ಯ ಜೀವರಾಶಿಗಳಿಗೆ ಮೋಕ್ಷವನ್ನು ಕೊಡ್ತಾ ಇದ್ದಾನೆ, ನಿತ್ಯ ಸಂಸಾರಗಳಿಗೆ ಪ್ರತ್ಯೇಕ ಲೋಭವನ್ನು ಕೊಡ್ತಾ ಇದ್ದಾನೆ, ತಮೋಯೋಗ್ಯ ಜೀವರಾಶಿಗಳು ತಮಸ್ಸನ್ನು ಕೊಡ್ತಾನೆ ಅಂತ ಹೇಳ್ತಾ ಅಲ್ಲಿ ಸ್ಪಷ್ಟವಾಗಿ ತಮೋಯೋಗ್ಯ ಜೀವರಾಶಿ ಅಲ್ಲಿ ವಿಷನ್ ವಿಷ ಇಂದ್ರೋ ಮನುಷ್ಯಾನ್ ವಾದರಾಜರು ತುಂಬ ಸ್ವಾರಸ್ಯವಾಗಿ ವ್ಯಾಖ್ಯಾನ ಬರೀತಾ ಇದ್ದಾರೆ. ವಿಷ ಇಂದ್ರೋ ವಿಷಃ ಒಂದು ಎರಡರ್ಥ ಬರೀತಾರೆ. ಒಂದು ವಿಷ ಎಂಬ ಶಬ್ದಕ್ಕೆ ಕೃಷಿವಲ ಒಬ್ಬ ಯಾರು ರೈತ ಹೇಗೆ ಭೂಮಿಯನ್ನು ಉತ್ತಾನೆ, ಬೀಜವನ್ನು ಬಿತ್ತಾನೆ, ಬೆಳೀತಾನೆ, ಊಟ ಮಾಡ್ತಾನೆ, ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ಥರದ ಭಗವಂತನ ಜ್ಞಾನವಿಲ್ಲದೆ ತನ್ನ ಜೀವನೋಪಾಯಕ್ಕೋಸ್ಕರವಾಗಿ ಹೇಗೆ ಜೀವನ ಮಾಡ್ತಾ ಇದ್ದಾನೆ ಅದರಂತೆ ಇರುವ ಜೀವರನ್ನು ನಿತ್ಯ ಸಂಸಾರಗಳು ಅಂತ ಕರೆದ ವಿಷ ಎಂಬ ಶಬ್ದಕ್ಕೆ ಅರ್ಥ ಅಂತ ಒಂದು ಅರ್ಥ ಬರೀತಾರೆ. ಇನ್ನೊಂದು ಅರ್ಥ ಬರೀತಾರೆ ವಾದರಾಜರು ಏನು ಅಂದರೆ ವಿಷಃ ವಿಶಂತಿ ತತ್ರಾಪಿ ವಿಶಂತಿ ಪ್ರವಿಶಂತಿ ಚ ಅಂದರೆ ನೋಡಿ ಯೋಗ್ಯರ ತುಂಬ ಯೋಗ್ಯರ ಸಂಘವಾದಾಗ ತಾನು ಯೋಗ್ಯರ ಜೊತೆಯಲ್ಲೇ ಬೆರೆಯಬೇಕು ಅಂತ, ಅಯೋಗ್ಯರ ಸಂಘವಾದಾಗ ಅಯೋಗ್ಯರ ಜೊತೆಯಲ್ಲಿ ಬೆರೆಯಬೇಕು ಅಂತ. ವಿಶಂತಿ ಪ್ರವಿಶಂತಿ ಅಲ್ಲಿಯೂ ಪ್ರವೇಶ ಮಾಡ್ತಾರೆ ಇಲ್ಲಿಯೂ ಪ್ರವೇಶ ಮಾಡ್ತಾರೆ. ಕ್ಷೇತ್ರಕ್ಕೆ ಬಂದಾಗ ನಾನು ಒಂಥರ ಚಾತುರ್ಮಾಸ್ಯ ವ್ರತ ಮಾಡಿಬಿಡೋಣ ಯಾಕೆ ಮಾಡಬಾರದು, ವೃತಾಂತ ಒಂದು ಇದೆ ಅಂತೆ ಇಲ್ಲಿ ಮಾಡಬಾರ್ದು ಅಂದರೆ ನಿಮಗೆ ಬೇರೆ ಊಟ ಹಾಕೋದೇ ಇಲ್ಲ ಅಂತ ಹೇಳಿ ನಾನು ಒಂದು ಚಾತುರ್ಮಾಸ್ಯ ವ್ರತ ಯಾಕೆ ಮಾಡಬಾರ್ದು ಅಂತ ನಮ್ಮ ಬುದ್ಧಿ ಚಾತುರ್ಮಾಸ್ಯ ವ್ರತ ಮಾಡಿಬಿಡ್ತೇವೆ, ಮನೆಗೆ ಹೋದ್ಕೊಳ್ಳೆ ಫಸ್ಟ್ ಆದ ಉಪ್ಪಿನಕಾಯಿ ಬೇಕು ನಮಗೆ. ಇಂಥವ್ರನ್ನ ಮಧ್ಯಮ ಜೀವರಾಶಿಗಳನ್ನು ಕರೆದಿದ್ದಾರೆ ನಿತ್ಯ ಸಂಸಾರಗಳನ್ನು ಕರೆದಿದ್ದಾರೆ. ಯಾಕೆ ನಿಮಗೆ ನಮಗೆ ದಾರ್ಢ್ಯ ಇಲ್ಲ, ಅದಕ್ಕೋಸ್ಕರ ಅವರ ಹೆಸರಿಗೆ ಮಿಶ್ರಮತಯ ಮಿಶ್ರವಾದ ಬುದ್ಧಿ ಉಳ್ಳವರು, ನಿಖರವಾದ ಬುದ್ಧಿ ಇಲ್ಲ, ಪರಮಾತ್ಮನಲ್ಲಿ ಗಟ್ಟಿಯಾದ ಮನಸ್ಸಿಲ್ಲ. ಆದ್ದರಿಂದ ಆ ಶ್ರುತಿಯೋಗ್ಯ ಶಬ್ದಕ್ಕೆ ಅರ್ಥ ಬರೀತಾ ಇದ್ದಾರೆ ವ್ಯಾಖ್ಯಾನದಲ್ಲಿ. ಶ್ರುತಿ ಶಬ್ದಕ್ಕೆ ಸುಖ ದುಃಖಾತ್ಮಕ ಮಿಶ್ರ ಫಲವಂತಹ ಅಂದರೆ ಸುಖ ದುಃಖಾತ್ಮಕವಾದ ಮಿಶ್ರ ಫಲ ಏನಿದೆ, ಸುಖವೂ ಇದೆ ದುಃಖವೂ ಇದೆ, ಈ ಫಲವನ್ನು ಊಟ ಮಾಡತಕ್ಕಂಥವ್ರು ಅಂದ್ರೆ ಲಿಂಗ ಶರೀರ ಭಂಗವಾದ ನಂತರ ಮಧ್ಯಮ ಜೀವರಾಶಿಗಳ ನಿತ್ಯ ಸಂಸಾರಿಗಳ ಲಿಂಗ ಶರೀರ ಭಂಗವಾದ ನಂತರ ಅವರ ಶ್ರುತಿಯೋಗ್ಯ ಸುಖ ದುಃಖ ಮಿಶ್ರಿತವಾದ ಫಲವನ್ನು ಊಟ ಮಾಡತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಭವಿಷ್ಯತ್ ಪರ್ವಚವನನ್ನು ಇಲ್ಲಿ ಉದಾಹರಣೆ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ಪ್ರಮಾಣ 14 ಮಾಡಬೇಡ, ವಾಕ್ಯಾರ್ಥ ಬೇಡ, ವಾಕ್ಯಾರ್ಥ ಬೇಡ 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 ಪ್ಲೀಸ್, ಯಾಕಂದರೆ ಸಮಯವನ್ನು ಸಮಯಕ್ಕೆ ಸರಿಯಾಗಿ ನಾವು ಪಾಲನೆ ಮಾಡಬೇಕಾಗಿದೆ. ಅದನ್ನು ವಾಕ್ಯಾರ್ಥಕ್ಕೆ ಶ್ರೀಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ, ಬೇರೆ ಸಮಯ ಕೊಡಿ ಸ್ವಾಮಿ, ಖಂಡಿತ ವಾಕ್ಯಾರ್ಥ ಮಾಡೋಣ. ಎಲ್ಲ ವಿದ್ವಾಂಸರು ಏನು ನಮ್ಮ ಸ್ವಚ್ಛಂದವಾಗಿ ಏನೇನು ಪ್ರಶ್ನೆಗಳು ಬರ್ತಾವೆ ಎಲ್ಲ ಕೇಳಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಶ್ರೀಗಳವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಇದು ಉಪನ್ಯಾಸ ಆದ್ದರಿಂದ ವಾಕ್ಯಾರ್ಥಕ್ಕೆ ಅವಕಾಶ ಬೇಡ ಅಂತ ಶ್ರೀಗಳವರು ಹಾಂ ಮಡಿಪಂಕ್ತಿಯಲ್ಲಿ ಮಾತ್ರ ಉಪನ್ಯಾಸ ಮಾಡೋಣ. ಭವಿಷ್ಯತ್ ಪರ್ವತ ನಿತ್ಯಾನಂದ ಜ್ಞಾನ ಬಲಾಹ ದೇವಾಹ ನೈವತು ದಾನವಾಹ ದುಃಖೋಪಲಬ್ಧಿ ಮಾತ್ರಾಸ್ತೆ ಮಾನುಷಾಸ್ತು ಉಭಯಾತ್ಮಕಾಹ. ದೇವತೆಗಳು ನಿತ್ಯಾನಂದ ಜ್ಞಾನ ಬಲ ರೂಪರಾಗಿದ್ದಾರೆ, ದಾನವರು ದುಃಖೋಪಲಬ್ಧಿ ಮಾತ್ರಾಹ ಕೇವಲ ದುಃಖ ಸ್ವರೂಪರಾಗಿದ್ದಾರೆ. ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಇಲ್ಲಿ, ಮೂರು ವಿಧವಾದ ಜೀವರ ಸ್ವರೂಪ ಹೇಳ್ತಾ ಇದ್ದಾರೆ. ದೇವತೆಗಳು ನಿತ್ಯಾನಂದ ಜ್ಞಾನ ಬಲ ಸ್ವರೂಪರಾಗಿದ್ದಾರೆ, ದಾನವರು ದುಃಖ ಸ್ವರೂಪರಾಗಿದ್ದಾರೆ, ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು, ಮಾನಸಾಸ್ತು ಉಭಯಾತ್ಮಕಾಹ ಉಭಯಂ ಸುಖ ದುಃಖ ಉಭಯಾತ್ಮಕರಾಗಿದ್ದಾರೆ, ಉಭಯ ಸ್ವರೂಪರಾಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಭವಿಷ್ಯತ್ ಪುರಾಣ ಆ ಜೀವರ ಸ್ವರೂಪವನ್ನು ಹೇಳ್ತಾ ಇದೆ. ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಅಪ್ಪಣೆ ಕೊಡಿಸ್ತಾ ಇದ್ದಾರೆ, ಮಾನುಷ ಮಿತ್ ಮಿಶ್ರಮತಯಃ ವಿಮಿಶ್ರ ಗತಯೋಪಿವ ಮಾನುಷ ಮಿಶ್ರಮತಯಃ. ಅವರ ಬುದ್ಧಿ ಪೂರ್ಣ ಪರಮಾತ್ಮನ ವಿಷಯದಲ್ಲಿ ದ್ವೇಷವೂ ಇಲ್ಲ ರಾಗವೂ ಇಲ್ಲ, ಆದರೆ ಮಿಶ್ರಮತಯಃ ಅಲ್ಪ ಮಿಶ್ರವಾದ ಬುದ್ಧಿ ಉಳ್ಳವರಾಗಿದ್ದಾರೆ. ಆದ್ದರಿಂದ ಅವರ ಗತಿಯೂ ಕೂಡ ವಿಮಿಶ್ರಗತಯ ಅವರು ಮಿಶ್ರವಾದ ಬುದ್ಧಿ ಉಳ್ಳವರಾಗಿದ್ದಾರಿಂದ ಅವರು ವಿಮಿಶ್ರಗತಯ ಸುಖ ದುಃಖಾತ್ಮಕವಾದ ಸ್ವರೂಪ ಉಳ್ಳವರಾಗಿ ಸುಖ ದುಃಖವನ್ನು ಪಡೆಯುವ ಲೋಕಕ್ಕೆ ಹೋಗ್ತಾರೆ ಹೊರತು ಅವರು ಮೋಕ್ಷಕ್ಕೂ ಹೋಗೋದಿಲ್ಲ ಮತ್ತು ತಪಸ್ಸಿಗೂ ಹೋಗೋದಿಲ್ಲ ಎಂಬುದರೆ ವಿವರಣೆ ಮಾಡಿದ್ದಾರೆ. ಇನ್ನೊಂದು ಆ ತತ್ವವೇಕ ಎಂಬ ಗ್ರಂಥವನ್ನು ಕೋಟ್ ಮಾಡ್ತಾ ಇದ್ದಾರೆ. ಲಯಸ್ಯ ಪ್ರಾಂತಭಾಗೇತು ಸೋದರ ತುಂಬ ಒಳ್ಳೆಯ ಪ್ರಮಾಣ ಇದು ಗಮನಿಸಬೇಕಾದ್ದು. ಸೋದರಸ್ಥಾನ್ ಜಗತ್ ಪ್ರಭು ಜೀವಸಂಘಾನ್ ಸಮಾಲೋಕ್ಯ ಕೃಪಾಂ ಚಕ್ರೆ ದಯಾನಿಧಿ. ಪ್ರಳಯ ಕಾಲದ ಕೊನೆಯ ಭಾಗದಲ್ಲಿ ಭಗವಂತ ಒಂದ್ಸಲ ತನ್ನ ಹೊಟ್ಟೆ ಒಳಗೆ ನೋಡ್ಕೊಂಡಂತೆ ಯಾರ್ಯಾರಿದ್ದಾರೆ ಒಳಗೆ ಅಂತ, ಗೊತ್ತಿಲ್ಲದೆ ನೋಡ್ಕೊಂಡದ್ದಲ್ಲ ಗೊತ್ತಿದ್ದು ನೋಡ್ಕೊಂಡದ್ದು. ದೇವರಿಗೆ ಯಾವಾಗಲೂ ಸರ್ವಜ್ಞನಾದ ಭಗವಂತನಿಗೆ ಪ್ರಳಯ ಕಾಲದ ತನ್ನ ಹೊಟ್ಟೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ವೇನು, ಗೊತ್ತಿದೆ ಭಗವಂತನಿಗೆ. ಆ ಕೃಪಾನಿಧಿ ಕೃಪಾಂ ಚಕ್ರೆ ದಯಾನಿಧಿ ದಯಾಮಯನಾದ ಭಗವಂತ ಜೀವಸಂಘಾನ್ ಸಮಾಲೋಕ್ಯ ನೋಡ್ತಾನೆ ಒಳಗೆ ವಿಚಿತ್ರವಾದ ಜೀವರಾಶಿಗಳಿದ್ದಾರ್ರಿ ಯಾರು ಅಂದ್ರಾಗ ವರ್ಣನೆ ಮಾಡಿ ಲಿಂಗದೇಹ ಯುತಾನ್ ಜೀವಾನ್ ಲಿಂಗದೇಹ ಗತಾನಪಿ. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರದ ಒಳಗೆ ಲಿಂಗ ಶರೀರ ಉಳ್ಳ ಜೀವರು ಇದ್ದಾರೆ, ಲಿಂಗ ಶರೀರ ಇಲ್ಲದ ಜೀವರು ಇದ್ದಾರೆ, ಯಾರು ಅಂದಾಗ
ಹಿಂದೆ ಅನೇಕ ಜನ್ಮದಲ್ಲಿ ಸಾಧನೆ ಮಾಡಿಕೊಂಡು ವಿರಜಾನದಿ ಸ್ನಾನ ಮಾಡಿ ಯಾರು ಲಿಂಗ ಶರೀರ ಭಂಗ ಮಾಡಿಕೊಂಡಿದ್ದಾರೆ ಅಂಥವರು ಇದ್ದಾರೆ ಮುಕ್ತಿಯೋಗಿ ಜೀವರಾಶರು. ಇನ್ನು ಯಾರು ಭೀಮಸೇನ ದೇವರ ಹುಂಕಾರದಿಂದ ಲಿಂಗ ಶರೀರ ಭಂಗ ಮಾಡಿಕೊಂಡಿದ್ದಾರೆ ಮಧ್ಯಮ ಜೀವರು ನಿತ್ಯ ಸಂಸಾರಿಗಳು ಅವರೂ ಪ್ರಯೋಗದಲ್ಲಿ ಪರಮಾತ್ಮನ ಬೋಧನೆಯೊಳಗಿದ್ದಾರೆ. ಯಾರು ಭೀಮಸೇನ ದೇವರ ಗದಾಪ್ರಹಾರದಿಂದ ಲಿಂಗ ಶರೀರ ಭಂಗ ಮಾಡಿಕೊಂಡಿದ್ದಾರೆ ತಮೋಯುಗ ಜೀವರಾಶಿಗಳು ಅವರ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಬೋಧನೆಯೊಳಗಿದ್ದಾರೆ. ಹಾಗಾದರೆ ಪರಮಾತ್ಮನ ಹೊಟ್ಟೆ ಎಷ್ಟು ತುಂಬಿದೆ ಅಂದರೆ ಪ್ರಳಯ ಕಾಲದಲ್ಲಿ ಹಿಂದೆ ಅನೇಕ ಕಲ್ಪಗಳಲ್ಲಿ ಸಾಧನೆ ಮಾಡಿದ ಮೂರು ವಿಧವಾದ ಜೀವರಾಶಿಗಳು ಪರಮಾತ್ಮನ ಬೋಧನೆಯೊಳಗಿದ್ದಾರೆ. ಇನ್ನು ಮುಂದೆ ಅನೇಕ ಕಲ್ಪಗಳಲ್ಲಿ ಸಾಧನೆ ಮಾಡಬೇಕಾದ ಮೂರು ವಿಧವಾದ ಜೀವರಾಶಿಗಳು ಪರಮಾತ್ಮನ ಬೋಧನೆಯೊಳಗಿದ್ದಾರೆ. ಇದು ಪರಮಾತ್ಮನ ಹೊಟ್ಟೆ, ಇಷ್ಟು ಜೀವರಾಶಿಯನ್ನು ಪರಮಾತ್ಮ ಒಳಗಡೆ ಇಟ್ಕೊಂಡಿದ್ದಾನೆ. ಇಟ್ಟು ನೋಡಿದ ಒಂದ್ಸಲ ಲಿಂಗದೇಹ ಯುತಾನ್ ಜೀವಾನ್ ಲಿಂಗದೇಹ ಗತಾನಪೀಂ ವಿಲೋಕ್ಯ ಭಗವಾನ್ ವಿಷ್ಣು ಸೃಷ್ಟಿಂಚಕ್ರೆ ಪರೋ ಪರೋ ಅವ್ಯಯ. ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ ಮುಂದೆ ಹೇಳ್ತಾ ಇದ್ದಾರೆ. ಲಿಂಗಭಂಗ ಯುತಾನ್, ಸ್ಪಷ್ಟವಾದ ಪ್ರಮಾಣ ಇದು ವಿಜಯೇಂದ್ರಾಚಾರ್ಯ ಸ್ಪಷ್ಟ ಪ್ರಮಾಣ ಕೇಳಿ. ಲಿಂಗದೇಹ ಯುತಾನ್ ಮಿಶ್ರಾನ್ ಭೂಭಾಗೆ ಸನ್ನಿವೇಶ ಚ. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರದ ಒಳಗಿರುವ ಜೀವರಾಶಿಗಳಿದ್ದಾರಲ್ಲ ಮಿಶ್ರಾನ್, ಈ ಮಧ್ಯಮ ಜೀವರಿದ್ದಾರಲ್ಲ ತಮೋಯೋಗ ಜೀವ ನಿತ್ಯ ಸಂಸಾರಿಗಳು, ಅವರು ಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಗಳು ಇರುವಾಗಲೇ ಲಿಂಗಭಂಗ ಯುತಾನ್ ಲಿಂಗಭಂಗ ಮಾಡಿಕೊಂಡು ಪರಮಾತ್ಮನ ಬದಲೊಳಗಿದ್ದಾರೆ. ಅಂದರೆ ಹಿಂದಿನ ಕಲ್ಪದಲ್ಲಿ ಸಾಧನೆ ಮಾಡಿ ಭೀಮಸೇನ ದೇವರ ಹುಂಕಾರದಿಂದ ಲಿಂಗ ಶರೀರ ಭಂಗ ಮಾಡಿಕೊಂಡು ಪ್ರಳಯ ಕಾಲದಲ್ಲಿ ಪರಮಾತ್ಮನ ಬದಲೊಳಗಿದ್ದಾರಾದ್ದರಿಂದ ಲಿಂಗಭಂಗ ಯುತಾನ್ ಮಿಶ್ರಾನ್ ಭೂಭಾಗೆ ಅವರನ್ನು ಎಲ್ಲಿ ಮಾಡಿ ಎಲ್ಲಿಟ್ಟಿದ್ದಾನೆ ಭಗವಂತ ಮತ್ತೆ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಅಂದರೆ ಸಾಧನೆಗೋಸ್ಕರ ಸೃಷ್ಟಿಯರು, ಸಾಧನೆ ಮುಗಿದೋಗಿದೆ ಅವರದು. ಲಿಂಗ ಶರೀರ ಭಂಗವಾದ ಮೇಲೆ ಮತ್ತೆ ಪುನಃ ಸಾಧನೆಗೆ ಶಬ್ದಕ್ಕೆ ಅರ್ಥ ಇಲ್ಲ, ಸಾಧನೆ ಮುಗಿದೋಗಿದೆ. ಆದ್ದರಿಂದ ಭೂಭಾಗೆ ಸನ್ನಿವೇಶ ಚ, ಒಂದು ವಿಶೇಷವಾದ ಸ್ಥಳ, ಭೂಮಿಯ ಒಂದು ವಿಶೇಷವಾದ ಸ್ಥಳದಲ್ಲಿ ಅವನಿಟ್ಟಿದ್ದಾನೆ ಭಗವಂತ ಎಂಬುದಾಗಿ ತತ್ವವೇಕ ಪ್ರಮಾಣವನ್ನು ಉದಾಹರಣೆ ಮಾಡ್ತಾ ಇದ್ದಾರೆ. ಸ್ಪಷ್ಟ, ಅತ್ಯಂತ ಸ್ಪಷ್ಟವಾದ ಪ್ರಮಾಣ ಇದು. ಅಲ್ಲ ಕೆಲವರು ಹಾಂ ಇದೆ ಅಂದರೆ ಇದೆ ಅಲ್ಲ ಈ ಸಾಧನೆ ಅಲ್ಲ ಭಂಗವಾಗುವ ಮೊದಲು ಅಲ್ಲ ಒಂದು ನಿಮಿಷ ಕೇಳಿ, ಮೂರು ವಿಧ ಕೇಳಿ ಒಂದು ನಿಮಿಷ ಕೇಳಿ, ಮೂರು ವಿಧವಾದ ಜೀವರಾಶಿಗಳು ಲಿಂಗ ಶರೀರ ಉಳ್ಳವರೇ. ಮುಂದೆ ಹೇಳಿ, ಈಗ ಹೇಳ್ತೇನೆ. ಹಾಂ ಅಲ್ಲ, ಲಿಂಗ ಶರೀರ ಭಂಗ ಇದೆಯೋ ಇಲ್ಲೋ ಎಂಬುದು ವಿವಾದ ಇದೆ, ಖಂಡಿತವಾಗಿ ವಿವಾದ ಇದೆ. ಹಾಂ ಹಾಗೆ ಹಾಂ, ಇದು ಉತ್ತರ ಅಂತ ಹೇಳ್ಬೋದು. ಇಲ್ಲ ಅನ್ನೋರಿಗೆ ಉತ್ತರ ಇದು, ಇಲ್ಲ ಅನ್ನೋರಿಗೆ ಉತ್ತರ ಇರೇ ಇಲ್ಲ ಇಲ್ಲ ಅಂತ ಹೇಳೋರು ಬೇರೆ ಪ್ರಮಾಣವನ್ನು ಕೊಡ್ತಾರೆ ಅದಕ್ಕೆ. ಹಾಂ ಲಿಂಗ ಶರೀರ ಭಂಗ ಇಲ್ಲ, ನಾವು ಹೇಳ್ತೀನಿ ವಿರೋಧ ಪರಿಹಾರ ಮಾಡ್ತೇನೆ ಸಮಯ ಸಿಕ್ಕರೆ, ಆಯಿತಾ, ವಿರೋಧ ಏನು ಬರ್ತದೆ ಎಂಬುದನ್ನು ಹೇಳಿ ಅದರ ಪರಿಹಾರವನ್ನು ಮಾಡ್ತೇನೆ. ಬೇಡ ಪ್ರಶ್ನೆ ಮಾಡಬೇಡಿ, ದಯವಿಟ್ಟು ಪ್ರಶ್ನೆ ಮಾಡಬೇಡಿ ಅಂತ ಹೇಳಿದ್ದೇನೆ, ಪ್ರಶ್ನೆ ಮಾಡಬೇಡಿ ಅಂತ ಹೇಳಿದ್ದೇನೆ. ಆಯಿತಾ, ಪ್ರಶ್ನೆ ನಾನು ಹೇಳಿದ್ದೆನಲ್ಲ, ನಾನು ಉಪನ್ಯಾಸ ಪ್ರಾರಂಭದಲ್ಲಿ ಹೇಳಿದ್ದೆ, ನಾನು ವಿದ್ವಾಂಸರಿಗೆ ಒಳ್ಳೆ ಆಹಾರ ಇದು ವಿಷಯ ಅಂತ. ಅದನ್ನು ಬೇಕಾದಷ್ಟು ಚರ್ಚೆ ಮಾಡಲಿಕ್ಕೆ ವಿಷಯ ಇದೆ, ಹಿಂದೆ ಬೇಕಾದ ಸಭೆಗಳಲ್ಲಿ ಚರ್ಚೆ ಆಗಿದೆ, ಇನ್ನೂ ಆಗಲಿಕ್ಕಿದೆ, ನಿರ್ಣಯ ಆಗಿಲ್ಲ. ಯಾಕಂದರೆ ಸಂಸ್ಕೃತ ಭಾಷೆಯ ಸ್ವಾರಸ್ಯನೇ ಹಾಗೆ, ಒಂದು ಶಬ್ದಕ್ಕೆ ಎರಡು ಅರ್ಥ ಮಾಡ್ಬೋದಾದ್ರಿಂದ ಈ ಅರ್ಥವೂ ಸರಿ ಈ ಅರ್ಥವೂ ಸರಿ, ಆದ್ದರಿಂದ ನಿರ್ಣಯ ಆಗೋದೇ ಇಲ್ಲ. ಎರಡೂ ಅರ್ಥ, ಒಬ್ಬ ಒಂದು ಅರ್ಥ ಹೇಳುವಾಗ ಇನ್ನೊಬ್ಬರು ಇನ್ನೊಂದು ಅರ್ಥ ಹೇಳುವಾಗ ನಿರ್ಣಯ ಆಗೋದು ಹೇಗೆ? ಸಂಸ್ಕೃತ ಭಾಷೆಯ ಸ್ವಾರಸ್ಯ ಇದು, ಆದ್ದರಿಂದಲೇ ಇಷ್ಟು ವಿವಾದಗಳು ಈವರೆಗೂ ಹುಟ್ಟುಕೊಂಡು ಬಂದಿವೆ. ಹಾಂ, ಈವರೆಗೆ ಹುಟ್ಟುಕೊಂಡು ಬಂದಿವೆ ಎಂಬುದಾಗಿ. ಆದ್ದರಿಂದ ನಿತ್ಯ ಸಂಸಾರಿಗಳಿಗೆ ಒಂದು ಮಾತು ಕೇಳಬೇಕು, ರಾಮಜ, ನಿತ್ಯ ಸಂಸಾರಿಗಳಿಗೆ ಲಿಂಗ ಶರೀರ ಭಂಗ ಹೇಗೆ, ಮುಕ್ತಿ ಹೇಗೆ? ಎರಡನೇ ಪಾಂಡೆ ಬರ್ತಾ ಇದ್ದೇನೆ. ನಿತ್ಯ ಸಂಸಾರಿಣಾಂ ತಥಾ ಸಿಂಹನಾದೇನ ವಾಯೋಶ್ಚ, ನೋಡಿ ಪ್ರಮಾಣ ಸಂಗ್ರಹ, ಸಿಂಹನಾದೇನ ವಾಯೋಶ್ಚ ಭವತ್ತೇವ ನ ಸಂಶಯ. ಸಿಂಹನಾದ ವಾಯುದೇವರ ಸಿಂಹನ, ಭೀಮಸೇನ ದೇವರು ಅಂತ ಹೇಳಲಿಲ್ಲ ಇಲ್ಲಿ, ವಾಯು ಶಬ್ದ ಹೇಳಿದ್ದಾರೆ. ನಾವು ಭೀಮಸೇನ ದೇವರ ಹುಂಕಾರ ಅಂತ ನಾವು ಹೇಳ್ತೇವೆ, ಅವರು ಭೀಮಸೇನ ದೇವರು ಬೇರೆ ಅಲ್ಲ, ವಾಯುದೇವರು ಬೇರೆ ಅಲ್ಲ. ಆದ್ದರಿಂದ ಆದರೆ ಭೀಮಸೇನ ಶಬ್ದ ಸ್ಪಷ್ಟವಾಗಿಲ್ಲ ಇಲ್ಲಿ, ಆದರೆ ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದು ಮುಂದೆ ತಮೋಯೋಗ್ಯರಿಗೆ ಒಂದು ನಿಮಿಷ ಹೇಳ್ತೇನೆ ಮಾತಾ. ಹಾಂ ಹಾಂ ಹಾಂ, ತಮೋಯೋಗ್ಯರಿಗೆ ಗದಾಪ್ರಹಾರದಿಂದ ಮೋಕ್ಷ. ಹಾಂ ಹಾಂ, ಇಲ್ಲೂ ಅದೇ ಶಬ್ದ ಇದೆ. ಹಾಂ ಅಲ್ಲ, ಭೀಮ ಶಬ್ದ ಇಲ್ಲ ಇಲ್ಲಿ, ಇಲ್ಲಿ ವಾಯು ಅಂತಿದೆ, ಇಲ್ಲಿ ವಾಯು ಇದೆ. ನಾವು ಲೋಕದಲ್ಲಿ ರೂಢಿ ಹೇಗೆ ಅಂದರೆ, ಮೂರು ವಿಧವಾದ ಜೀವರಾಶಿಗಳ ಲಿಂಗ ಶರೀರ ಭಂಗ ಹೇಗೆ ಅಂತ ಕೇಳಿದಾಗ, ಮುಕ್ತಿಯೋಗ್ಯ ಜೀವರಾಶಿಗಳ ಲಿಂಗ ಶರೀರ ಭಂಗ ವಿರಜಾನದಿ ಸ್ಥಾನದಿಂದ, ಅಂದರೆ ನಿತ್ಯ ಸಂಸಾರಿಗಳ ಲಿಂಗ ಶರೀರ ಭಂಗ ಭೀಮಸೇನ ದೇವರ ಹುಂಕಾರದಿಂದ, ಅಂದರೆ ತಮೋಯೋಗ್ಯ ಜೀವರಾಶಿಗಳ ಲಿಂಗ ಶರೀರ ಭಂಗ ಭೀಮಸೇನ ದೇವರ ಗದಾಪ್ರಹಾರದಿಂದ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಅನೇಕ ಬಾರಿ ಉಪನ್ಯಾಸ ಮಾಡಿದ್ದೇವೆ. ಪ್ರಮಾಣದಲ್ಲಿ ಭೀಮಶಬ್ದ ಇಲ್ಲ ಅಂತ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ವಾಯು ಶಬ್ದ ಇದೆ ಹೊರತು ಭೀಮಶಬ್ದ ಇಲ್ಲ. ಆದ್ದರಿಂದ ಮೂಲ ರೂಪದಲ್ಲಿರುವ ವಾಯುದೇವರು ಗದಾಪ್ರಹಾರ ಮಾಡ್ತಾರೋ ಹುಂಕಾರ ಮಾಡ್ತಾರೋ, ಅವತಾರ ರೂಪರಾದ ಭೀಮಸೇನ ದೇವರು ಅವತಾರ ರೂಪರಾದ ವಾಯುದೇವರು ಗದಾಪ್ರಹಾರ ಹುಂಕಾರ ಮಾಡ್ತಾರೋ ಅಂತ ಚರ್ಚೆಗೆ ಒಂದು ಅವಕಾಶ ಇದೆ ವಿದ್ವಾಂಸರಿಗೆ. ಭೀಮಶಬ್ದ ಇಲ್ಲ ಇಲ್ಲಿ. ಹಾಂ ಹಾಂ, ಆದರೆ ನಾವು ಬರೀ ಭೀಮ ಅಂತ ಹೇಳಲ್ಲ, ನಾವು ಭೀಮಸೇನ ದೇವರು ಅಂತ ಹೇಳಿಬಿಡ್ತೇವೆ. ನಾವು
ಭೀಮಸೇನ ದೇವರ ಹುಂಕಾರದಿಂದ ಅಂತ ಹೇಳಿ. ಹಾಂ ಇರಲಿ 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 ಅಂತೂ ಅಂದರೆ ಹುಂಕಾರದಿಂದ ಅನ್ನು ನಿತ್ಯ ಸಂಸಾರಣ ಮಾತ್ರ ಇನ್ನೊಂದು ಗರುಡ ಪುರಾಣ ವಾಕ್ಯವನ್ನು ಹೇಳ್ತಾನೆ ಗಮನಿಸಬೇಕು. ನಿತ್ಯ ಸಂಸಾರಣ ಮಾತ್ರ ಹುಂಕಾರೇಣೈವ ಸರ್ವಶಃ ಸ್ಪಷ್ಟವಾಗಿದೆ. ಹುಂಕಾರೇಣೈವ ಏವಕಾರ ಹಾಕಿದ್ದಾರೆ. ನಿತ್ಯ ಸಂಸಾರಣ ಮಾತ್ರ ಹುಂಕಾರೇಣೈವ ಸರ್ವಶಃ ಲಿಂಗಭಂಗಂ ಪ್ರಾಪಯತ್ವ ದೇಶೇ. ಇನ್ನೊಂದು ದೊಡ್ಡ ವಿಚಾರಕ್ಕೆ ಗ್ರಾಸವಾದ ವಿಷಯ, ನಿತ್ಯ ಯಾರು ಮಾತಾಡಬಾರದು. ನಿತ್ಯ ಸಂಸಾರಗಳ ಲಿಂಗ ಶರೀರ ಭಂಗವಾದ ನಂತರ ಅವನು ಎಲ್ಲಿಡ್ತಾನೆ ಭಗವಂತ? ಮುಂದಿನ ಸೃಷ್ಟಿಯಲ್ಲಿ ಮತ್ತು ಅವರು ಹುಟ್ಟಬೇಕಲ್ಲ, ಎಲ್ಲಿಡ್ತಾನೆ ಭಗವಂತ ಎಂಬುದಕ್ಕೆ ಪ್ರಮಾಣ ಲಿಂಗಭಂಗಂ ಪ್ರಾಪಯತ್ವ ದೇಶೇ ಪ್ರಾಧಾನಿಕೆ ವಿಭು. ಪ್ರಧಾನವಾದ ಒಂದು ದೇಶ ಭೂಭಾಗ ಅದು ನೋಡು. ಭೂಭಾಗೆ ಇನ್ನೊಂದು ಪ್ರಮಾಣ, ವಿಷ್ಣು ರಹಸ್ಯ ಪ್ರಮಾಣ. ಭೂಭಾಗೆ ದಕ್ಷಿಣೆ ಭೂಭಾಗ ದಕ್ಷಿಣೇ ಭಾಗೆ ಲಿಂಗಭಂಗಯುತಾನ್ ವಿಭು. ಲಿಂಗಭಂಗಯುತಾನ್ ಮಿಶ್ರಾನ್ ಏನು ಮಿಶ್ರ ಜ್ಞಾನ ಯುತಾನ್ ನಿತ್ಯ ಸಂಸಾರಗಳು ಅಂತೇಳಿ ಅರ್ಥ. ನಿತ್ಯ ಸಂಸಾರಗಳಾದ ಮಿಶ್ರ ಜ್ಞಾನದಿಂದ ಕೂಡಿದ ಈ ನಿತ್ಯ ಸಂಸಾರಗಳನ್ನು ಭಗವಂತ ಭೂಭಾಗೆ ದಕ್ಷಿಣೇ ಭಾಗೆ ಸ್ಥಾಪಯತ್ವ ಯಥಾಕ್ರಮಂ ಅಲ್ಲಿ ಭಗವಂತವರನ್ನು ಇಡ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಅನೇಕ ಪ್ರಮಾಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಅನೇಕ ಪ್ರಮಾಣಗಳಿಂದ ನೋಡಿದಾಗ ನಮಗೆ ನಿತ್ಯ ಸಂಸಾರಗಳಿಗೂ ಲಿಂಗ ಶರೀರ ಭಂಗ ಇದೆ. ಅವರು ಕೂಡ ಪ್ರಳಯಕಾಲದಲ್ಲಿ ಪರಮಾತ್ಮನ ಉದರದೊಳಗಿರ್ತಾರೆ. ಮತ್ತೆ ಸೃಷ್ಟಿ ಮಾಡುವಾಗ ಭಗವಂತ ಯಾರು ಈವರೆಗೆ ಲಿಂಗ ಶರೀರ ಭಂಗ ಮಾಡಿಕೊಂಡು ಬಂದಿದ್ದಾರೆ ಒಬ್ಬೊಬ್ಬರನ್ನು ಒಂದೊಂದು ಜಾಗದಲ್ಲಿ ಇಡ್ತಾನೆ ಭಗವಂತ. ನಿತ್ಯ ಮುಕ್ತಿಯೋಗಿ ಜೀವರಾಶಿಗಳು ವೈಕುಂಠದಲ್ಲಿ ಇಡ್ತಾನೆ ಭಗವಂತ. ನಿತ್ಯ ಸಂಸಾರಗಳನ್ನು ಪ್ರತ್ಯೇಕ ಲೋಕ ಭೂಭಾಗೆ ದಕ್ಷಿಣೇ ಭಾಗೆ, ಭೂಭಾಗದ ಒಂದು ದಕ್ಷಿಣ ಭಾಗದಲ್ಲಿ ಹೆಸರು ಹೇಳಲಿಲ್ಲ, ಅದಕ್ಕೆ ಸಾಂತಾನಿಕ ಲೋಕ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ವಿವಾದ ಇರಬಹುದು. ಅದನ್ನು ಸಾಂತಾನಿಕ ಲೋಕ ಅಂತ ಒಂದು ಪ್ರತ್ಯೇಕ ಲೋಕದಲ್ಲಿ ಭಗವಂತ ಯಾರು ಈವರೆಗೆ ಸಾಧನೆ ಮಾಡಿ ಲಿಂಗ ಶರೀರ ಭಂಗ ಮಾಡಿಕೊಂಡಿದ್ದಾರೆ ಮಧ್ಯಮ ಜೀವರು ನಿತ್ಯ ಸಂಸಾರಿಗಳು ಅವರನ್ನು ಅಲ್ಲಿಟ್ಟು ಅವರ ಏನು ಅವರಿಗೇನು ತಮ್ಮ ಸ್ವರೂಪನೇ ಹಾಗೆ ಸುಖ ದುಃಖ ಸ್ವರೂಪರಾಗಿದ್ದಾರಾದ್ದರಿಂದ ಅವರ ಸ್ವರೂಪಕ್ಕೆ ತಕ್ಕಂತೆ ಸುಖ ಮತ್ತು ದುಃಖ ಎರಡನ್ನೂ ಪಡ್ಕೊಳ್ತಾ ಇದ್ದಾರೆ ಎಂದು ನಾವು ಕಾಣಬಹುದಾಗಿದೆ. ಒಂದು ನಿಮಿಷ ವಾಯುಸ್ಥಿತಿ ವಿರೋಧವನ್ನು ಹೇಳಿ ಪರಿಹಾರ ಮಾಡಿ ಅನಂತರ ಮೂರನೇ ಪಾಯಿಂಟ್ ಇದೆಯಲ್ಲ ನಿತ್ಯ ತಮೋಯೋಗ್ಯ ಜೀವರಾಶಿಗಳು ಅವರು ಹೇಗೆ ಬಂದರೆ ಒಂದೇ ನಿಮಿಷದಲ್ಲಿ ಹೇಳ್ತೇನೆ, ಜಾಸ್ತಿ ವಿವರಣೆ ಮಾಡೋದಿಲ್ಲ. ಇದೊಂದು ಲೇಖನ ಸುಮಾರು ಒಂದು 15 ಪೇಜ್ ಲೇಖನ ಬರೆದಿದ್ದೇನೆ ಈ ವಿಷಯದಲ್ಲಿ. ಎಲ್ಲ ಪ್ರಮಾಣ ಉದಾಹರಣೆ ಮಾಡಿದ್ದೇನೆ. ಸದ್ಯದಲ್ಲೇ ಆ ಲೇಖನ ಮುದ್ರಿತವಾಗುತ್ತೆ, ಆಗ ನೀವು ಆ ಲೇಖನ ಓದಿದಾಗ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ಇಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಅವಕಾಶ ಆಗುವುದಿಲ್ಲ ಎಂಬುದಾಗಿ ತಿಳಿಸ್ತಾ ವಾಯುಸ್ಥಿತಿ ಏನು ಹೇಳ್ತಾ ಇದೆ ಅಂದರೆ ತತ್ವ ಆದತ್ಸೇ ಮಿಶ್ರ ಬುದ್ಧೀನ್ ತ್ರಿದಿವ ನಿರೇಯ ಭೂ ಗೋಚರಾನ್ನಿತ್ಯಬದ್ಧಾನ್ ಮಿಶ್ರ ಬುದ್ಧೀನ್ ಆದತ್ಸೆ ಏನು ಮಾಡ್ತೀಯ ಆದತ್ಸೆ ಹಿಂದಕ್ಕೆ ತಗೊಳ್ಳೋಣ. ಮಿಶ್ರ ಬುದ್ಧೀನ್ ತ್ರಿದಿವ ನಿರೇಯ ಭೂ ಗೋಚರಾನ್ ಅವರು ನಿತ್ಯಬದ್ಧರಾಗಿದ್ದಾರೆ. ಶಬ್ದಕ್ಕೆ ನಿತ್ಯಬದ್ಧ ಶಬ್ದ ಪೂರ್ವಪಕ್ಷದ ಪ್ರಕಾರ ನಿತ್ಯಬದ್ಧ ಶಬ್ದಕ್ಕೆ ಏನರ್ಥ ನಿತ್ಯ ಲಿಂಗ ಶರೀರೇಣ ಬದ್ಧಾಹ ಸಂಸಾರೇಣ ಬದ್ಧಾಹ ಲಿಂಗ ಶರೀರೇಣ ಬದ್ಧಾಹ ಲಿಂಗ ಶರೀರ ಬದ್ಧರಾದ ಮಿಶ್ರರಿದ್ದಾರಲ್ಲ ಮಿಶ್ರ ಮತಿಗಳು ನಿತ್ಯ ಸಂಸಾರಿಗಳು ಅವ್ರನ್ನ ಏನು ಮಾಡ್ತಾರೆ ವಾಯುದೇವರು ಏನು ಮಾಡ್ತಾರೆ ಅಂತ ಕೇಳಿದರೆ ಮಿಶ್ರ ಬುದ್ಧೀನ್ ತ್ರಿದಿವ ನಿರೇ ಭೂಗೋಚರಾನ್ ಅವರಿಗೆ ಯಾವ ಲೋಕಗಳು ಇಲ್ಲ, ಸಾಂತಾನಿಕ ಲೋಕ ಇಲ್ಲ, ಮೋಕ್ಷ ಇಲ್ಲ, ನರಕ ಇಲ್ಲ, ನಿತ್ಯ ನರಕ ಇಲ್ಲ. ಅದು ಎಲ್ಲಿಡ್ತಾನೆ ಭಗವಂತ ಅಂತ ವಾಯುದೇವರು ಅಂತ ಕೇಳಿದರೆ ತ್ರಿದಿವ ನಿರೇ ಭೂಗೋಚರಾನ್ ಒಂದು ಸ್ವರ್ಗ ಭೂಮಿ ನರಕ ಸ್ವರ್ಗ ಭೂಮಿ ಹೀಗೆ ತಿರುಗಿಸ್ತಾ ಇರ್ತೀಯ ನೀನು ಎಂಬುದಾಗಿ ಸ್ಪಷ್ಟವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈವರೆಗೆ ಹೇಳಿದ್ದೇನು ನಿತ್ಯ ಸಂಸಾರಿಗಳಿಗೂ ಲಿಂಗ ಶರೀರ ಭಂಗ ಇದೆ. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಯಲ್ಲಿರ್ತಾರೆ. ಸೃಷ್ಟಿ ಕಾಲದಲ್ಲಿ ಪ್ರತ್ಯೇಕ ಲೋಕವನ್ನು ಸೃಷ್ಟಿ ಮಾಡಿ ಭಗವಂತ ಆ ಲಿಂಗ ಶರೀರದಿಂದ ಕಳೆದುಕೊಂಡಿರುವ ನಿತ್ಯ ಸಂಸಾರಗಳನ್ನು ಪ್ರತ್ಯೇಕವಾಗಿಡುತ್ತಾನೆ. ಅವರು ಸುಖ ದುಃಖ ಅನುಭವಿಸ್ತಾರೆ ಅಂತ ಈವರೆಗೆ ನಾವು ಉಪನ್ಯಾಸ ಮಾಡಿ ಈಗ ವಾಯುಸ್ತುತಿ ಪ್ರತಿಯೊಬ್ಬರು ಪಾರಾಯಣ ಮಾಡಲೇಬೇಕಾದ ಮಾಡುತ್ತಿರುವ ವಾಯುಸ್ತುತಿ ಹೇಳ್ತಾ ಇದೆ. ನಿತ್ಯಬದ್ಧರಾದ ನಿತ್ಯ ಸಂಸಾರಗಳಿಗೆ ಲಿಂಗ ಶರೀರ ಭಂಗ ಇಲ್ಲ. ಯಾಕೆಂದರೆ ತ್ರಿದಿವ ನಿರೇಯ ಭೂಗೋಚರಾನ್ ಅವರನ್ನು ಭೂಮಿ ಸ್ವರ್ಗ ಮತ್ತು ನರಕ ಇದು ತಿರುಗಿಸ್ತಾ ಇರ್ತೇವೆ ಎಂಬುದಾಗಿ ತ್ರಿವಿಕ್ರಮರು ಸ್ತೋತ್ರ ಮಾಡಿದ್ದಾರೆ ಎಂಬುದನ್ನು ಕಾಣ್ತಾ ಇದ್ದೇವೆ. ಹೀಗೆ ವಾಯುಸ್ಥಿತಿ ವಿರೋಧ ಬಂದಾಗ ಹೇಗೆ ಪರಿಹಾರ ಮಾಡ್ತೀರಿ ಅಂದಾಗ ಸತ್ಯಧರ್ಮ ತೀರ್ಥರು ಈ ವಿರೋಧವನ್ನು ಪರಿಹಾರ ಮಾಡಿದ್ದಾರೆ ಎಂಬುದನ್ನು ನಾವು ಕಾಣ. ಅವರ ಮಾತನ್ನೇ ನಿಮಗೆ ಹೇಳಿ, ಯಾಕಂದರೆ ಅವರ ಮಾತ್ರ ತುಂಬ ರುಚಿ ಇರ್ತದೆ ನನ್ನ ಮಾತಿಗಿಂತ. ಆದ್ದರಿಂದ ಅವರು ಹೀಗೆ ಬರೀತಾ ಇದ್ದಾರೆ. ತ್ರಿದಿವ ಭೂಪದೇನ ಸುಖಾತ್ಮಕತಾ ತ್ರಿದಿವ ಭೂಪದೇನ ಸುಖಾತ್ಮಕತಾ ನಿರಯ ಪದೇನ ದುಃಖಾತ್ಮಕತಾ ಇತಿ ಉಭಯ ರೂಪತ್ವಂ. ಇಲ್ಲಿ ನಿತ್ಯ ಸಂಸಾರಗಳ ಸ್ವರೂಪವನ್ನು ಹೇಳಿಕ್ಕೆ ಹೊರಟಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ತ್ರಿದಿವ ನಿರೇ ಭೂಗೋಚರ ಅಂದರೆ ಸ್ವರ್ಗ ನರಕ ಭೂಮಿ ಇಲ್ಲಿ ಮೂರು ಕಡೆ ತಿರುಗಿಸ್ತೀ ಅಂತ ಅರ್ಥ ಅಲ್ಲ. ನಾ ಸಾಮಾನ್ಯ ಸಂಸ್ಕೃತ ಬಲ್ಲವರಿಗೆ ಹೀಗೆ ಅರ್ಥವಾಗುತ್ತೆ, ನಾವೆಲ್ಲ ಸಾಮಾನ್ಯ ಸಂಸ್ಕೃತ ಹೀಗೆ ಅರ್ಥ ಮಾಡ್ಕೊಳ್ತೇವೆ. ಹಾಗೆ ಅರ್ಥ ಮಾಡಬೇಡ್ರಿ. ಮತ್ತೇನು ಅವರು ಬರಿತಾ ಇದ್ದಾರೆ ತ್ರಿದಿವ ಭೂಪದೇನ ಒಂದು ಸ್ವರ್ಗ ಮತ್ತು ಭೂಮಿ ಎರಡು ಶಬ್ದದಿಂದ ತಿಳಿದು ಸುಖಾತ್ಮಕತಾ ಈ ನಿತ್ಯ ಸಂಸಾರಿಗಳು ಸುಖವುಳ್ಳವರೂ ಹೌದು
ಸುಖ ಸ್ವರೂಪರೇ ಹೌದು. ನಿರಯ ಪದೇನ ನಿರಯ ತ್ರಿದೇವ ನಿರಯ ಭೂತಿದ್ದರಿಂದ ನಿರಯ ಪದೇನ ದುಃಖಾತ್ಮಕತಾಚ ಅವರು ದುಃಖ ಸ್ವರೂಪರಾಗಿದ್ದಾರೆ ಎಂಬುದಾಗಿ ನಿತ್ಯ ಸಂಸಾರಿಗಳು ಸುಖ ಸ್ವರೂಪರೂ ಹೌದು ದುಃಖ ಸ್ವರೂಪರೂ ಹೌದು ಎಂಬುದಾಗಿ ಅವರ ಸ್ವರೂಪ ತಿಳಿಸಲಿಕ್ಕೆ ಹೊರಟದ್ದೇ ಹೊರತು ಅವರು ಲಿಂಗ ಶರೀರ ಭಂಗ ಇಲ್ಲ ಅದು ಇಲ್ಲೇ ಈ ಮೂರು ಜಾಗದಲ್ಲಿ ಇರ್ತಾರೆ ಹೇಳಲಿಕ್ಕೆ ಹೊರಟದ್ದಲ್ಲ ಅಂತ ಪರಿಹಾರ ಮಾಡಿದ್ದಾರೆ. ಒಂದು ಇನ್ನೊಂದು ಶಬ್ದ ಇದೆ ಅಲ್ಲಿ ನಿತ್ಯಬದ್ಧಾನ್ ನಿತ್ಯಂಬದ್ಧಾ ನಿತ್ಯಬದ್ಧಾ ಯಾವಾಗಲೂ ಬದ್ಧರಾಗಿದ್ದಾರೆ ಸಂಸಾರ ಬದ್ಧರಾಗಿದ್ದಾರೆ ಲಿಂಗ ಶರೀರ ಬದ್ಧರಾಗಿದ್ದಾರೆ ಶಬ್ದ ಇದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ಬರೀತಾ ಇದ್ದಾರೆ ನಿತ್ಯಬದ್ಧ ಎಂಬ ಶಬ್ದಕ್ಕೆ ಯಾವಾಗಲೂ ಲಿಂಗ ಶರೀರ ಉಳ್ಳವರು ಅಂತ ಅರ್ಥ ಅಲ್ಲ. ಮತ್ತೇನು ಬದ್ಧ ಶಬ್ದಕ್ಕೆ ಸುಖ ದುಃಖಾತ್ಮಕತಾ ಅಂತ ಅರ್ಥ. ನಿತ್ಯಂ ನಿತ್ಯಂ ಬದ್ಧ ನಿತ್ಯಂ ಸುಖ ದುಃಖ ಬದ್ಧ ಈ ಸಂಸಾರದಲ್ಲಿರುವಾಗಲೂ ಅವರು ಸುಖ ದುಃಖ ಬದ್ಧರು. ಲಿಂಗ ಶರೀರ ಭಂಗವಾದ ಮೇಲೂ ಕೂಡ ಅದು ಮುಕ್ತಿ ಆದ ಮೇಲೂ ಕೂಡ ಸುಖ ದುಃಖ ಬದ್ಧರು. ಆದ್ದರಿಂದ ಬದ್ಧ ನಿತ್ಯಬದ್ಧ ಶಬ್ದಕ್ಕೆ ನಿತ್ಯಂ ಬದ್ಧ ನಿತ್ಯಂ ಸುಖ ದುಃಖೇನ ಬದ್ಧ ಅಂತ ಅರ್ಥ ಮಾಡಬೇಕೇ ಹೊರತು ಲಿಂಗ ಶರೀರ ಉಳ್ಳವರು ಅಂತ ಅರ್ಥ ಮಾಡಬೇಡಿ ಎಂಬುದಾಗಿ ಪರಿಹಾರ ಮಾಡಿದ್ದಾರೆ ಎಂಬುದನ್ನು ಕಾಣ್ತಾ ಇದೆ. ಇದು ಕೂಡ ಒಳ್ಳೆ ವಿದ್ವಾಂಸರಿಗೆ ಒಳ್ಳೆ ಆಹಾರದ ವಿಷಯ. ಸಮಯ ಸಿಕ್ಕಾಗ ಅದನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇದ್ದೇನೆ. ಮುಂದಿನ ಮೂರನೇ ವಿಧ ಮುಕ್ತಿ ಯೋಗ್ಯರ ವಿಷಯವನ್ನು ವಿಚಾರದ ಮುಕ್ತಿಯನ್ನು ಹೇಳಿದೆ. ಮೋಕ್ಷಯೋಗ್ಯ ಜೀವರಾಶಿಗಳ ಮುಕ್ತಿಯನ್ನು ಹೇಳಿದ್ದೇನೆ. ನಿತ್ಯ ಸಂಸಾರಿಗಳ ಮುಕ್ತಿಯನ್ನು ಹೇಳಿದ್ದೇನೆ. ಒಂದು ವಿರಜಾನದಿ ಸ್ಥಾನದಿಂದ, ಎರಡನೇದು ಭೀಮಸೇನ ದೇವರ ಹುಂಕಾರದಿಂದ, ಮೂರನೇದು ಅಥವಾ ವಾಯುದೇವರ ಹುಂಕಾರದಿಂದ, ಮೂರನೇದು ಮೂರನೇವರು ಯಾರು ಅಧಮಃ ಆಚಾರ್ಯ ಬರಿತಾ ಇದ್ದಾರೆ ಭವಿಷ್ಯತ್ ಪರ್ವದಲ್ಲಿ. ಅಧಮಃ ನಿರಯಾಯೈವ ದಾನವಾಸ್ತು ತಮೋಲಯಃ ತುಂಬ ಸ್ವಾರಸ್ಯವಾದ ವಿಷಯ. ಅಧಮಃ ನಿರಯಾಯ ಅವರು ನಿರಯ ಶಬ್ದಕ್ಕೆ ನರಕ ಅಂತ ಅರ್ಥ. ಇಪ್ಪತ್ತೊಂದು ವಿಧವಾದ ನರಕಗಳಿದ್ದಾವೆ. ಯಾವ ನರಕಕ್ಕೆ ಹೋಗ್ತಾರೆ ಪ್ರಶ್ನೆ ಉಂಟೆ ಉಂಟಲ್ಲಿ. ದಾನವಾಸ್ತು ತಮೋಲಯಃ ಈ ಮನುಷ್ಯರಲ್ಲಿ ಮೂರನೇ ವಿಧವಾದ ಮನುಷ್ಯರಿದ್ದಾರಲ್ಲ, ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು. ಮನುಷ್ಯೋತ್ತಮರ ವಿಷಯ ಹೇಳಾಯಿತು, ಮನುಷ್ಯ ಮಧ್ಯಮರ ವಿಷಯ ಹೇಳಾಯಿತು, ಇನ್ನು ಮನುಷ್ಯ ಅಧಮರಿದ್ದಾರಲ್ಲ ಅವರನ್ನು ದೈತ್ಯರ ಜೊತೆಯಲ್ಲಿ ಸೇರಿಸಿಬಿಡ್ತೇವೆ. ದೈತ್ಯರು ಹೇಗೆ ನಿರಂತರ ಭಗವಂತನ ದ್ವೇಷ ಮಾಡಿ ಮೋಕ್ಷ ಹೇಗೆ ತುಂಬ ಕಷ್ಟವೋ ತಮಸ್ಸು ಅಷ್ಟೇ ಕಷ್ಟ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಹೇಗೆ ಸಾವಿರ ಸಾವಿರ ಜನ್ಮದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಸಾಧನೆ ಮಾಡಬೇಕು, ಹಾಗೆ ತಮಸ್ಸಿಗೆ ಹೋಗಬೇಕಾದ್ರೂ ಕೂಡ ಸಾವಿರ ಸಾವಿರದಲ್ಲಿ ಸಾಧನೆ ಮಾಡಿ ಪರಮಾತ್ಮನ ದ್ವೇಷ ಮಾಡಬೇಕು, ಆಗ ಮೋಕ್ಷಕ್ಕೆ ಹೋಗಲು ಸಾಧ್ಯ. ಆದರೆ ಆಗ ನಾವು ತಮಸ್ಸಿಗೆ ಹೋಗಲು ಸಾಧ್ಯ. ಅದು ತಮೋಲಯ ಆ ದಾನವರಿದ್ದಾರಲ್ಲ ಅವರು ಭಗವಂತನ ದ್ವೇಷ ಸಾವಿರಾರು ಜನ್ಮದಲ್ಲಿ ಭಗವಂತನ ದ್ವೇಷ ಮಾಡಿ ಅವರು ತಮಸ್ಸಿಗೆ ಹೋಗ್ತಾರೆ. ಒಂದು ನಿರಯ ಶಬ್ದವನ್ನು ಹಾಕಿದ್ದಾರೆ, ತಮಸ್ ಶಬ್ದ ಹಾಕಿದ್ದಾರೆ, ಏನು ವ್ಯತ್ಯಾಸ ಅಂದಾಗ ಶ್ರೀಮದ್ ಆಚಾರ್ಯರು ತಾತ್ಮನ ತುಂಬ ಚೆನ್ನಾಗಿ ರಾಜರು ವ್ಯಾಖ್ಯಾನದಲ್ಲಿ ವಿವರಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ತಮಸ್ ಶಬ್ದಕ್ಕೆ ಎರಡು ಅರ್ಥ. ಒಂದು ತಮಸ್ಸು, ಅಂಧ ತಮಸ್ಸು ಅಂತ ಎರಡಿದೆ. ತಮಃ ದ್ವಿ ತಮಃ ದ್ವಿವಿಧಂ ನಮಸ್ಕಾರ ಶಬ್ದ ಅದು. ತಮಃ ದ್ವಿವಿಧಂ ಅಂತ ನಿಂಬೆ ಅದು ತಮಃ ಅಂಧಂತಮಃ ಇತಿ. ಒಂದು ತಮಸ್ಸು, ಇನ್ನು ಅಂಧಂತಮಸ್ಸು ಏನು ಹಾಗಂದರೆ ಅಂಧಂತಮ ಶಬ್ದಕ್ಕೆ ಏನರ್ಥ ಭಾರೀ ಕತ್ತಲೆ ಉಳ್ಳ ಜಾಗ. ಕತ್ತಲೆ ಅಂದ್ರೆ ಕತ್ತಲೆ ನಾವು ಹೇಳಿದ್ರು ಏನು ಕತ್ತಲೆ ರೀ ಅಮಾವಾಸ್ಯ ಕತ್ತಲೆ ಇವತ್ತು ಅಂತ ಹೇಳ್ತೇವೆ ನಾವು. ಸ್ವಲ್ಪ ಕಡಿಮೆ ಕತ್ತಲೆ ಇದ್ದರೆ ಅದನ್ನು ಬರೇ ಕತ್ತಲೆ ಅಂತೇವೆ. ಭಾರೀ ಕತ್ತಲೆ ಗಾಢವಾದ ಕತ್ತಲೆ ಇದ್ದಾಗ ಅದನ್ನು ಭಾರಿ ಅಮಾವಾಸ್ಯ ಕತ್ತಲೆ ಅಂತ ಕರಿತೇವೆ ನಾವು. ಹಾಗೆ ತಮಸ್ಸಿನಲ್ಲಿಯೂ ಕೂಡ ಎರಡು ವಿಧವಾದ ತಮಸ್ಸಿದೆ. ಒಂದು ಸಾಮಾನ್ಯ ತಮಸ್ಸು ಅಂದರೆ ಸ್ವಲ್ಪ ಕತ್ತಲೆ ಕಡಿಮೆ ಇರುವ ಜಾಗ, ಇನ್ನೊಂದು ಜಾಗ ಭಾರೀ ಕತ್ತಲೆ ಇರುವ ಜಾಗ, ಅದು ಅಂಧನ ತಮಸ್ಸು ಹೊಂದಿದ್ದಾರೆ. ಹಾಗಾದರೆ ಯಾರಿಗೆ ಯಾವುದು ಅಂದಾಗ ಎಷ್ಟು ಕೃಪಾಳುವಾಗಿದ್ದಾನೆ ಭಗವಂತ ಅಂದರೆ ಮನುಷ್ಯ ಆಧಮರಾಗಿದ್ದಾರೆ ಬರೀ ಭಗವಂತನ ದ್ವೇಷವನ್ನೇ ಮಾಡಿದ್ದಾರೆ, ಆದರೂ ಕೂಡ ಭಗವಂತ ದೈತ್ಯರಿಗೆ ಕೊಟ್ಟ ದುಃಖವನ್ನೇ ಇವರಿಗೆ ಕೊಡೋದಿಲ್ವಂತೆ. ದೈತ್ಯರಿಗೆ ಏನು ದುಃಖ ಕೊಡ್ತಾನೆ, ತಮಸ್ಸಿನಲ್ಲಿ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದುಃಖವನ್ನು ಅನುಭವಿಸೋದು. ಎಲ್ಲರೂ ಒಂದೇ ರೀತಿ ದುಃಖ ಅನುಭವ ಇಲ್ಲ. ಮೋಕ್ಷದಲ್ಲಿ ಹೇಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಸುಖಾನುಭವನೋ, ತಮಸ್ಸಿನಲ್ಲಿ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ದುಃಖಾನುಭವ. ಆದರೆ ಒಂದು ವಿಷಯ ಇಲ್ಲಿ ಆಚಾರ್ಯರು ಭವಿಷ್ಯತ್ ಪರ್ವದಲ್ಲಿ ವೇದವ್ಯಾಸರು ಎರಡು ಶಬ್ದ ಹಾಕಿದ್ದರಿಂದ ನಿರಯ ಅಂತ ಒಂದು ಶಬ್ದ ಹಾಕಿದ್ದಾರೆ, ತಮಸ್ಸು ಅಂತ ಒಂದು ಶಬ್ದ ಹಾಕಿದ್ದಾರೆ. ನಿರಯ ಶಬ್ದದ ಅರ್ಥ ಏನು, ತಮಸ್ ಶಬ್ದ ಅರ್ಥ ಏನು ಅಂದಾಗ ಎಲ್ಲಿ ಕಡಿಮೆ ಕತ್ತಲು ಇದೆಯೋ, ಎಲ್ಲಿ ಕಡಿಮೆ ದುಃಖ ಪಡಲುವ ಜಾಗವೋ ಅದನ್ನು ಅದಕ್ಕೆ ತಮಸ್ಸು ಅಂದಿದ್ದಾರೆ, ನಿರಯ ಅಂದಿದ್ದಾರೆ. ಅದಕ್ಕೆ ಇನ್ನೊಂದು ಹೆಸರು ನಿರಯ ಅಂದ್ರೂ ತಮಸ್ಸು ಅಂದ್ರೆ ಒಂದೇ ಅರ್ಥ, ಅಂಧನ ತಮಸ್ಸು ಅಂದ್ರೆ ಬೇರೆ ಅರ್ಥ. ಆದ್ದರಿಂದ ಅಂಧನ ತಮಸ್ಸು ಯಾರಿಗೆ ನಿರಂತರವಾಗಿ ಸಾವಿರ ಸಾವಿರ ಜನ್ಮಗಳಲ್ಲಿ ಭಗವಂತನ ದ್ವೇಷ ಮಾಡಿದ ದೈತ್ಯರಿದ್ದಾರಲ್ಲ ದಾನವರು, ಅವರು ಅಂಧನ ತಮಸ್ಸಿಗೆ ಹೋಗ್ತಾರೆ. ಇನ್ನು ನಿರಂತರ ಸಾವಿರ ಸಾವಿರ ಜನ್ಮಗಳಲ್ಲಿ ಭಗವಂತನ ದ್ವೇಷ ಮಾಡಿದ ಮನುಷ್ಯ ಅಧಮರಿದ್ದಾರಲ್ಲ ಅವರು ತಮಸ್ಸಿಗೆ ಹೋಗ್ತಾರೆ, ಇಷ್ಟೇ ವ್ಯತ್ಯಾಸ. ಅದು ನಿರಯ ಅಂದ್ರೂ ತಮಸ್ಸು ಅಂದ್ರೆ ಒಂದೇ ಅರ್ಥ. ಆದ್ದರಿಂದ ತಮಸ್ಸಿಗೆ ಹೋಗ್ತಾರೆ, ಅಲ್ಲಿ ಕಡಿಮೆ ಕತ್ತಲೆ ಶಬ್ದಕ್ಕೆ ಕಡಿಮೆ ದುಃಖ ಅಂತ ಅರ್ಥ, ಕಡಿಮೆ ದುಃಖ ಪಡ್ತಾರೆ, ಅಲ್ಲಿ ಭಾರಿ ದುಃಖ ಪಡ್ತಾರೆ. ಆದರೆ ಎರಡಕ್ಕೆ ಹೋದವರು ಮತ್ತೆ ವಾಪಸ್ ಬರೋಹಾಗಿಲ್ಲ, ಹೀಗೆ ಮೋಕ್ಷಕ್ಕೆ ಹೋದವರು ಹಿಂದೆ ಬರೋದಿಲ್ಲವೋ ಅದರಂತೆ ತಮಸ್ಸಿಗೆ ಹೋದವರು ಹಿಂದೆ ಬರೋಹಾಗಿಲ್ಲ, ಅನ್ನನ ತಮಸ್ಸಿಗೆ ಹೋದವರು ಹಿಂದೆ ಬರೋಹಾಗಿಲ್ಲ. ಇನ್ನು ಉಳಿದ ನರಕಗಳಿದ್ದಾವಲ್ಲ ಇಪ್ಪತ್ತೊಂದು ನರಕಗಳು, ಅಲ್ಲಿ ಹೋದವರು ಹಿಂದೆ ಬರಲಿಕ್ಕೆ ಉಂಟು, ದುಃಖ ಅನುಭವಿಸಿ ಮತ್ತೆ ಹಿಂದೆ ಬರಬೇಕು. ಸ್ವರ್ಗಕ್ಕೆ ಹೋದವರು ಹೇಗೆ ಹಿಂದೆ ಬರ್ತೇವೆಯೋ ಅದರಂತೆ ನರಕಕ್ಕೆ ಹೋದರೂ ಕೂಡ ಹಿಂದೆ ಬರಬೇಕು. ಎಲ್ಲಿ ಹಿಂದೆ ಬರಲಿಕ್ಕಿಲ್ಲ, ವೈಕುಂಠ ಮೋಕ್ಷಕ್ಕೆ ಹೋದವರು ಹಿಂದೆ ಬರೋಹಾಗಿಲ್ಲ, ಮತ್ತು ತಮಸ್ಸಿಗೆ ಹೋದವರು ಅನ್ನನ ತಮಸ್ಸಿಗೆ ಹೋದವರು ಹಿಂದೆ ಬರೋಹಾಗಿಲ್ಲ ಎಂಬುದಾಗಿ ಮೂರು ವಿಧವಾದ ಜೀವರಾಶಿಗಳ ಮುಕ್ತಿಯನ್ನು ನನಗೆ ಇರುವ ಅವಧಿಯಲ್ಲಿ
ಇನ್ನೂ ಹೇಳಿದಿಲ್ಲ, ಬೇಕಾದಷ್ಟು ವಿಷಯ ಮಾತಾಡಲಿಕ್ಕಿದೆ. ವಿದ್ವಾಂಸರಿಗೆ ಅವಕಾಶ ಕೊಟ್ಟರೆ ಗಂಟೆಗಟ್ಟೆ, ಇವತ್ತು ಊಟವೇ ಬೇಡ, ಸಾಯಂಕಾಲ ಚರ್ಚೆ ಮಾಡೋಣ ಅಂತ ಅನಿಸ್ತದೆ. ಆದರೆ ಎಲ್ಲರೂ ಕೂಡ ಬುಭುಕ್ಷಿತಂ ನಪ್ಪ, ಯಾರಿಗೂ ಕೂಡ ಊಟ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಅಪ್ಪಣೆಯಂತೆ ವಿಷಯ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳ ಅಪ್ಪಣೆ. ಹಾಗಾದರೆ ಕನ್ಕ್ಲೂಷನ್ ಹೇಳೋದಾದರೆ ಮೂರು ವಿಧ, ಒಂದೇ ಒಂದು ಕನ್ಕ್ಲೂಷನ್ ಹೇಳಿಬಿಡ್ತೇನೆ. ಮೂರು ವಿಧವಾದ ಜೀವರ ಎಲ್ಲರಿಗೂ ಗೊತ್ತಾಯಿತು. ದೇವತೆಗಳು ಒಂದು ಗುಂಪು ಮತ್ತು ಮನುಷ್ಯೋತ್ತಮರು. ದೇವತೆಗಳು ಮತ್ತು ಮನುಷ್ಯೋತ್ತಮರು ದೈವರ ಮುಕ್ತಿಯೋಗ್ಯ ಜೀವರಾಶಿಗಳ ಸಾಮಾನ್ಯ ತಿಳ್ಕೊಳ್ಬೇಕು. ಏನು ಉಪನ್ಯಾಸ ಕೇಳಿದರೆ ಏನು ಗೊತ್ತಾಯಿತು ನಿಮಗೆ ಅಂತ ಯಾರಾದರೂ ಕೇಳಿದರೆ ಈ ಮೂರು ಪಾಯಿಂಟ್ ಹೇಳಿಬಿಡಿ ಸಾಕು, ಇಷ್ಟು ಗೊತ್ತಾಯಿತು ಎಂಬುದಾಗಿ. ಏನು ಗೊತ್ತಾಯಿತು? ಮೂರು ವಿಧವಾದ ಜೀವರಾಶಿಗಳಲ್ಲಿ ಮೊದಲನೇ ಜೀವರಾಶಿಗಳು ಯಾರು ಅಂದರೆ ದೇವತೆಗಳು ಮತ್ತು ಮನುಷ್ಯೋತ್ತಮರು. ಇವರು ಮುಕ್ತಿಯೋಗ್ಯರಾಗಿದ್ದಾರೆ. ಇವರಿಗೆ ವಿರಜಾನದಿ ಸ್ನಾನದಿಂದ ಮುಕ್ತಿ ಅಂದರೆ ಲಿಂಗ ಶರೀರ ಭಂಗ. ಅನಂತರ ಅವರು ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡ್ತಾರೆ, ನಂಬರ್ ಒನ್. ಇನ್ನು ನಂಬರ್ ಟೂ, ಇಬ್ಬರು ಎರಡನೇವರು ಇದ್ದೇವಲ್ಲ, ಮನುಷ್ಯ ಮಧ್ಯಮರು. ಯಾಕೆ ಆ ಶಬ್ದ ಬರ್ತಾ ಇದ್ದಾರೆ ಗೊತ್ತಿಲ್ಲ, ಇದ್ದೇವಲ್ಲ ಅಂತ ಹೇಳಿದಾಗ ಅದೇ ಈಗ ತಾನೇ ಮೋಕ್ಷಯೋಗರು ಅಂತ ಹೇಳಿದ್ದೇನೆ, ಮತ್ತು ನಾವು ಇದ್ದೇವಲ್ಲ ಅಂತೇಳಿ. ಮನುಷ್ಯ ಮಧ್ಯಮರಿದ್ದಾರಲ್ಲ ಅವರಿಗೆ ಹೇಗೆ ಅವರನ್ನು ನಿತ್ಯ ಸಂಸಾರವೆಂದು ಕರೆದಿದ್ದಾರೆ. ನಿತ್ಯ ಸಂಸಾರಗಳಾದ ಮನುಷ್ಯ ಮಧ್ಯಮರಿಗೆ ವಾಯುದೇವರ ಹುಂಕಾರದಿಂದ ಮುಕ್ತಿ, ಲಿಂಗ ಶರೀರ ಭಂಗ. ಅವರಿಗೆ ಪ್ರಳಯ ಕಾಲದಲ್ಲಿ ಮಾತ್ರ ಪರಮಾತ್ಮನ ಉದರದೊಳಗೆ ಪ್ರವೇಶ. ಪ್ರಳಯ ಮುಗಿದು ಮತ್ತೆ ಸೃಷ್ಟಿಯಾದಾಗ ಒಂದು ಪ್ರತ್ಯೇಕವಾದ ಲೋಕವನ್ನು ಸೃಷ್ಟಿ ಮಾಡಿ ಭಗವಂತ ಅವರನ್ನು ಅಲ್ಲಿ ಇಡ್ತಾನೆ. ಅದು ಸಾಂತಾನಿಕ ಲೋಕ. ಅಲ್ಲಿ ಅವರು ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸಬೇಕು. ಇದು ಮಧ್ಯಮರ ಕ್ರಮ. ಇನ್ನು ಮನುಷ್ಯ ಅಧಮರಿದ್ದಾರಲ್ಲ, ಆ ಮನುಷ್ಯ ಅಧಮರಿಗೆ ಅವರ ಮತ್ತು ದಾನವರು, ಮನುಷ್ಯ ಅಧಮರು ಮತ್ತು ದಾನವರಿಗೆ ತಮೋಯೋಗ್ಯ ಜೀವರಾಶಿಗಳಾಗಿದ್ದಾರಾದ್ದರಿಂದ ಭೀಮಸೇನ ದೇವರ ಗದಾಪ್ರಹಾರದಿಂದ ಅವರಿಗೆ ಲಿಂಗ ಶರೀರ ಭಂಗ. ಅವರೆಲ್ಲಿರ್ತಾರೆ ತಮಸ್ಸು ಮತ್ತು ಅನ್ನ. ಈಗ ತಾನೇ ಹೇಳಿದ್ದೇನೆ ತಮಸ್ಸು ಮತ್ತು ಅನ್ನಂ ತಮಸ್ಸು. ಸ್ವಲ್ಪ ಕಡಿಮೆ ದುಃಖ ಇರುವ ಜಾಗ, ಭಾರೀ ದುಃಖ ಇರುವ ಜಾಗ, ಅಲ್ಲಿ ಅವರು ಇರ್ತಾರೆ. ಮತ್ತೆ ಪುನಃ ಹಿಂದೆ ಬರಲಿಕ್ಕಿಲ್ಲ. ಎಂಬುದಾಗಿ ಮೂರು ವಿಧವಾದ ಜೀವರಾಶಿಗಳ ವಿಷಯವನ್ನು ತುಂಬ ಸಂಕ್ಷೇಪವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತ ಹೇಳ್ತಾ ಪರಮ ಪೂಜ್ಯ ಗುರುಗಳು ನಮಗೆ ಪರಮ ಅನುಗ್ರಹ ಮಾಡಬೇಕು. ಇಂಥ ವಿಷಯಗಳು ನೂರಾರು ವಿಷಯಗಳಿದ್ದಾವೆ ಮಧು ಸಿದ್ಧಾಂತದಲ್ಲಿ. ಜಟಿಲವಾದ ವಿಷಯಗಳು, ತಿಳ್ಕೊಳ್ಬೇಕಾದ ವಿಷಯಗಳು, ತಿಳ್ಕೊಳ್ಳೇಬೇಕಾದ ವಿಷಯಗಳು, ಅರ್ಥವಾಗದ ವಿಷಯಗಳಿದ್ದಾವೆ. ಆದ್ದರಿಂದ ಗುರುಗಳಲ್ಲಿ ನಿಮ್ಮೆಲ್ಲರ ಪರವಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಂಥ ಭಾರಿ ಭಾರಿ ಮತ್ತು ಸಿದ್ಧಾಂತ ವಿಷಯಗಳು ಕೂಡ ನಮಗೆ ತಿಳಿಯುವಂತೆ, ಅರ್ಥವಾಗುವಂತೆ, ರಾಜರು ಪರಮಾನುಗ್ರಹ ಮಾಡುವಂತೆ. ನೀವು ರಾಜರಿಗೆ ತುಂಬ ಹತ್ತಿರದವರಾದ್ದರಿಂದ, ಪ್ರತಿನಿತ್ಯ ಮುಟ್ಟಿ ಪೂಜೆ ಮಾಡುವ ಆ ಯೋಗ್ಯತೆ ಸಂಪಾದನೆ ಮಾಡಿಕೊಂಡವರಾದ್ದರಿಂದ, ನಿಮ್ಮ ಕರೆಗೆ ಬೇಗ ರಾಜರು ಹೋಗೊಡ್ತಾರಾದ್ದರಿಂದ, ನಮ್ಮೆಲ್ಲರ ಪರವಾಗಿ ರಾಜರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು. ಈ ಸಜ್ಜನರು ಬಂದಿದ್ದಾರೆ, ಏನು ಕುಳಿತುಕೊಂಡಿದ್ದಾರೆ, ಅವರೆಲ್ಲರಿಗೂ ಮಧ್ವ ಸಿದ್ಧಾಂತದ ಸಾರ ಏನಿದೆ, ಮಧ್ವ ಸಿದ್ಧಾಂತದ ತತ್ವ ಏನಿದೆ, ಅದು ಸುಲಭವಾಗಿ ಅರ್ಥವಾಗುವಂತೆ ಮಾಡಿಯಪ್ಪ ಅಂತ ನೀವು ಪ್ರಾರ್ಥನೆ ಮಾಡಬೇಕು. ನಾವು ಮಾಡೋಣ, ನಮ್ಮ ಪ್ರಾರ್ಥನೆ ಬೇಗ ಮುಟ್ಟಲಾರದು ರಾಜರಿಗೆ. ಅವರು ತುಂಬ ಹತ್ತಿರದವರಾದ್ದರಿಂದ ಅವರು ಪ್ರಾರ್ಥನೆ ಮಾಡಿದಾಗ ಬೇಗ ನಮಗೆ ಫಲ ಆಗುತ್ತಾದ್ದರಿಂದ, ಅವರ ರಾಜರಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಮಂತ್ರಾಕ್ಷತೆ ಕೊಡಿ. ಆ ಮಂತ್ರಾಕ್ಷತೆ ತೆಗೆದುಕೊಂಡು ನಾವು ತಲೆಬೇರಿಟ್ಟುಕೊಂಡು ನಮ್ಮ ಜೀವನ ಸಾಧಿಸೋಣ ಅಂತ ಹೇಳ್ತಾ